ವಿದ್ಯಾರ್ಥಿ ಜೀವನದಲ್ಲಿ ಪ್ರಮುಖ ಘಟ್ಟ ಎಸ್ಎಸ್ಎಲ್ಸಿ ಅನ್ನಿಸ್ಕೊಳ್ಳುತ್ತೆ ಆ ನಂತರ ಬರುವಂತ ಪದವಿ ಪೂರ್ವ ಶಿಕ್ಷಣ ಇದು ಬದುಕನ್ನ ರೂಪಿಸುವಂತ ಶಿಕ್ಷಣ ಆಗಿರುತ್ತೆ ಕಾರಣ ಈ ಒಂದು ಪಿಯುಸಿ ಯಲ್ಲಿ ಯಾವ ಅಂಕಗಳನ್ನು ಗಳಿಸ್ತೇನೆ ನಾನು ಮುಂದೆ ಯಾವ ಮಾರ್ಗವನ್ನ ನಾನು ಆಯ್ಕೆ ಮಾಡ್ಕೊಳ್ಳಬೇಕು ಅನ್ನೋದಕ್ಕೆ ನಿರ್ಧಾರ ಮಾಡುವಂತದ್ದು ಈ ಒಂದು ಪದವಿ ಪೂರ್ವ ಶಿಕ್ಷಣ ಪದವಿ ಪೂರ್ವ ಶಿಕ್ಷಣದ ಫಲಿತಾಂಶಗಳು ರಾಜ್ಯದ ಎಲ್ಲೆಡೆ ಕೂಡ ಬಂದಿದೆ ವಿದ್ಯಾರ್ಥಿಗಳು ಸಂತಸದಿಂದಿದ್ದಾರೆ ಕಳೆದ ಬಾರಿಗೆ ಹೋಲಿಸಿದರೆ ಈ ಬಾರಿ ಉತ್ತಮವಾದಂತ ಫಲಿತಾಂಶವನ್ನ ಪಡೆದುಕೊಂಡಿದ್ದಾರೆ ಹಲವು ಸಮಸ್ಯೆಗಳ ನಡುವೆ ಕರ್ನಾಟಕವು ಪರೀಕ್ಷೆಗಳನ್ನು ಯಶಸ್ವಿಯಾಗಿ ನಡೆಸಿ ಇದೀಗ ಫಲಿತಾಂಶವನ್ನು ಕೂಡ ಕೊಟ್ಟಿದೆ ಇನ್ನು ಆನೇಕಲ್ ತಾಲೂಕಿನ ಪ್ರತಿಷ್ಠಿತ ಕಾಲೇಜುಗಳ ಪೈಕಿ ಒಂದು ಎನಿಸಿಕೊಂಡಿರುವಂತ ವಿಶ್ವಚೇತನ ಪದವಿ ಪೂರ್ವ ಮತ್ತು ಪ್ರಥಮ ದರ್ಜೆ ಹಾಗೆ ಸ್ನಾತಕೋತ್ತರ ಕಾಲೇಜು ಅತ್ಯುತ್ತಮವಾದಂತ ಫಲಿತಾಂಶವನ್ನ ಪಡೆದುಕೊಂಡಿದೆ ಇನ್ನು ಈ ಒಂದು ಕಾಲೇಜಿಗೆ ಉತ್ತಮವಾದಂತ ಫಲಿತಾಂಶವನ್ನ ತಂದುಕೊಟ್ಟಂತ ವಿದ್ಯಾರ್ಥಿಗಳಿಗೆ ಅಭಿನಂದನೆ ಹಾಗೆ ಅವರ ಪೋಷಕರುಗಳನ್ನು ಕೂಡ ಅಭಿನಂದಿಸುವಂತ ಕಾರ್ಯಕ್ರಮವನ್ನ ವಿಶ್ವಚೇತನ ಪದವಿ ಪೂರ್ವ ಮತ್ತು ಪ್ರಥಮ ದರ್ಜೆ ಸ್ನಾತಕೋತ್ತರ ಕಾಲೇಜಿನಲ್ಲಿ ಆಯೋಜಿಸಲಾಗಿತ್ತು ಇದೇ ಸಂದರ್ಭದಲ್ಲಿ 74ನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ಕೂಡ ಕಾಲೇಜಿನಲ್ಲಿ ಆಯೋಜಿಸಲಾಗಿತ್ತು ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳು ಹಾಗೆಯೇ ವಿದ್ಯಾರ್ಥಿಗಳ ಪೋಷಕರು ಹಾಗೆಯೇ ಇಲ್ಲಿನ ಉಪನ್ಯಾಸಕರುಗಳು ಪ್ರಾಂಶುಪಾಲರು ಎಲ್ಲರೂ ಕೂಡ ಭಾಗವಹಿಸಿದ್ದರು ಕಾಲೇಜಿನಲ್ಲಿ ಒಂದು ರೀತಿಯಾದಂತ ಸಂಭ್ರಮ ಸಡಗರ ಮನೆ ಮಾಡಿತ್ತು ಆ ಎಲ್ಲ ದೃಶ್ಯಗಳನ್ನು ನೋಡೋಣ ಬನ್ನಿ ಹೌದು ಭಾರತದಲ್ಲಿ ಸ್ವಾತಂತ್ರ್ಯ ದಿನಾಚರಣೆ ಆಚರಣೆ ಅಂತಂದ್ರೆ ಒಂದು ರೀತಿ ಮೈ ರೋಮಾಂಚನವಾಗುತ್ತೆ ಸ್ವಾತಂತ್ರ್ಯವನ್ನ ಪಡೆದುಕೊಂಡಂತ ದಿನ ಅಂತೇಳಿ ಎಲ್ಲೆಡೆಯೂ ಕೂಡ ಸಂಭ್ರಮ ಸಡಗರದಿಂದ ಧ್ವಜಾರೋಹಣವನ್ನು ಮಾಡ್ತಾರೆ ಸಿಹಿಯನ್ನು ಹಂಚ್ತಾರೆ ಸ್ವಾತಂತ್ರ್ಯ ಹೋರಾಟದ ಆ ಒಂದು ದಿನಗಳನ್ನ ಮೆಲುಕು ಹಾಕ್ತಾರೆ ದೇಶಭಕ್ತಿಯ ಆ ಒಂದು ಘಟನೆಗಳನ್ನ ನೆನಪಿಸಿಕೊಳ್ತಾರೆ ಅಂತಹದೇ ಒಂದು ಕಾರ್ಯಕ್ರಮ ಈ ಒಂದು ವಿಶ್ವಚೇತನ ಪದವಿ ಪೂರ್ವ ಮತ್ತು ಪ್ರಥಮ ದರ್ಜೆ ಸ್ನಾತಕೋತ್ತರ ಕಾಲೇಜಿನಲ್ಲಿ ಆಯೋಜಿಸಲಾಗಿತ್ತು ಈ ಸಂದರ್ಭದಲ್ಲಿ ಧ್ವಜಾರೋಹಣ ಮಾಡಿ ಎಲ್ಲರಿಗೂ ಸಿಹಿಯನ್ನು ಹಂಚಿದ್ದು ಹೀಗೆ ಭಾರತ್ ಮಾತಾ ಕೀ ಜೈ ಬೋಲೋ ಭಾರತ್ ಮಾತಾ ಕೀ ಜೈ ಬೋಲೋ ಭಾರತ್ ಮಾತಾ ಕೀ ಜೈ ಈ ಒಂದು ಸಂದರ್ಭದಲ್ಲಿ ನೆರೆದಿದ್ದ ವಿದ್ಯಾರ್ಥಿಗಳನ್ನ ಇಲ್ಲಿನ ಉಪನ್ಯಾಸಕರೋರ್ವರು ಮಾತನಾಡಿದ್ದು ಹೀಗೆ 74ನೇ ಸ್ವಾತಂತ್ರ್ಯ ದಿನಾಚರಣೆ ಶುಭಾಶಯಗಳು ಎಲ್ಲರಿಗೂ ಇದನ್ನ ಪದವಿ ಪೂರ್ವ ಮತ್ತು ಪದವಿ ಮತ್ತು ಸ್ನಾತಕೋತ್ತರ ಕೇಂದ್ರ ಆನೇಕಲ್ ಈ ದಿನ ನಮಗೊಂದು ಸುದಿನ ಒಂದು ಹಬ್ಬದ ವಾತಾವರಣವಾಗಿರುವಂಥ 74ನೇ ಸ್ವಾತಂತ್ರ್ಯ ದಿನಾಚರಣೆಯ ಧ್ವಜಾರೋಹಣ ಒಂದು ಕಾರ್ಯಕ್ರಮ ಈಗಾಗಲೇ ನಮ್ಮ ಪ್ರಾಂಶುಪಾಲರು ನೆರವೇರಿಸಿ ಕೊಟ್ಟಿದ್ದಾರೆ ಹಾಗೂ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸುವಂತಹ ಎಲ್ಲ ನನ್ನ ಸಹೋದ್ಯೋಗಿ ಮಿತ್ರರಿಗೆ ಮತ್ತು ಮಾಧ್ಯಮ ಮಿತ್ರರಿಗೆ ಪೋಷಕರಿಗೆ ವಿದ್ಯಾರ್ಥಿಗಳಿಗೆ ಒಂದು ಶುಭಾಶಯಗಳನ್ನು ನಾನು ಸಲ್ಲಿಸ್ತಾ ಇದ್ದೀನಿ ಹಾಗೆ ಇದೇ ಸಂದರ್ಭದಲ್ಲಿ ನಿಮ್ಮ ಬ್ಲೂಮ್ ಟಿವಿಯ ವಿಶೇಷ ಪ್ರತಿನಿಧಿಯಾಗಿರುವಂತ ರವಿಶಾಸ್ತ್ರಿಗಳು ಪದವಿ ಪೂರ್ವ ಶಿಕ್ಷಣವನ್ನ ಅತ್ಯುತ್ತಮವಾದಂತಹ ಫಲಿತಾಂಶವನ್ನ ಪಡೆದುಕೊಂಡಂತ ಕೆಲ ವಿದ್ಯಾರ್ಥಿಗಳನ್ನ ಮಾತನಾಡಿಸಿದ್ದು ಹೀಗೆ ವೀಕ್ಷಕರೇ ಏನು ನಮ್ಮ ಒಂದು ಬ್ಲೂಮ್ ಟಿವಿ ಇದೆ ತಾಲೂಕಿನಾದ್ಯಂತ ನಮ್ಮ ತಾಲೂಕಿನ ಪ್ರತಿಭೆಗಳನ್ನು ಗುರುತು ಮಾಡಿ ತಾಲೂಕಿನಾದ್ಯಂತ ಪ್ರಚಾರ ಪಡಿಸುವಂಥ ಒಂದು ಕೆಲಸ ಮಾಡ್ಕೊಂಡು ಬಂದಿದೆ ಇವತ್ತು ನಮ್ಮ ಬ್ಲೂಮ್ ಟಿವಿ ಸಂಸ್ಥೆ ಏನಿದೆ ಬೆಂಗಳೂರು ನಗರ ನೆರೆಯ ಹೊಸೂರು ಡೆಂಕಣಿಕೋಟೆ ಹೊಸಕೋಟೆ ಕೋಲಾರವರೆಗೂ ನಮ್ಮ ವ್ಯಾಪ್ತಿ ವಿಸ್ತರಿಸಿದೆ ಯಾಕಿದ್ದನ್ನು ಹೇಳ್ತಿದ್ದೀನಿ ಅಂತಂದರೆ ಪ್ರತಿಭೆ ಅನ್ನೋದು ಮಕ್ಕಳಲ್ಲಿ ಅವ್ಯಕ್ತವಾಗಿರುವಂಥದ್ದನ್ನು ಪೋಷಕರು ಅವ್ರನ್ನ ಗುರುತಿಸಿ ಅದಕ್ಕೊಂದು ಮಾರ್ಗ ತೋರಿಸ್ತಾರೆ ಅದೇ ರೀತಿ ಒಂದು ಕಾಲೇಜು ಅದರಲ್ಲಿ ಒಂದು ಓದುವಂಥ ಒಂದು ಪೂರಕವಾದ ಎನ್ವಿರಾನ್ಮೆಂಟ್ ಇದನ್ನು ಶಿಕ್ಷಣ ಸಂಸ್ಥೆಯ ಸಂಸ್ಥಾಪಕ ಕಟ್ಟಿಕೊಡ್ತಾರೆ ಇವತ್ತು ಆ ನಿಟ್ಟಿನಲ್ಲಿ ಭಾರತ್ ಎಜುಕೇಷನ್ ಟ್ರಸ್ಟ್ ಒಂದು ದಶಕಗಳ ಹಿಂದೆ ವಿದ್ಯಾಸಂಸ್ಥೆ ಪಿ ಯು ಕಾಲೇಜಿನ ವಿಶ್ವಚೇತನ ಪಿ ಯು ಕಾಲೇಜ್ ಪ್ರಾರಂಭ ಮಾಡುತ್ತೆ ನಂತರದ ಹಂತದಲ್ಲಿ ದಿನೇ ದಿನೇ ತನ್ನ ಒಂದು ಪ್ರತಿಭೆಯನ್ನು ತಾಲೂಕಿನಾದ್ಯಂತ ಇರುವ ವಿದ್ಯಾರ್ಥಿಗಳನ್ನ ಉತ್ತಮ ವಿದ್ಯಾರ್ಥಿಗಳನ್ನ ಕಡಿಮೆ ಅಂಕ ಪಡ್ಕೊಂಡಿದ್ದನ್ನು ಅವನ ಶ್ರೇಷ್ಠ ಅಂಕಗಳು ಗಳಿಸುವಂಥ ವಿದ್ಯಾರ್ಥಿಗಳನ್ನ 100% ರಿಸಲ್ಟ್ ಡಿಸ್ಟಿಂಕ್ಷನ್ ರಿಸಲ್ಟ್ ಕೊಡುವಂಥ ಸಾಕಷ್ಟು ಕೆಲಸಗಳನ್ನ ಮಾಡ್ಕೊಂಡ್ಬಂದಿದೆ ಮತ್ತು ತಾಲೂಕಿನಲ್ಲಿ ತನ್ನದೇ ಆದ ಒಂದು ಛಾಪನ್ನು ಪಡ್ಕೊಂಡಿದೆ ಈ ಒಂದು ಹಂತದಲ್ಲಿ ನಮ್ಮೊಂದಿಗಿದ್ದಾರೆ ಈ ಕಾಲೇಜಿನಲ್ಲಿ ವಿಶಿಷ್ಟವಾದ ಒಂದು ಅಂಕಗಳನ್ನು ಪಡೆದ ವಿದ್ಯಾರ್ಥಿಗಳು ಫಸ್ಟ್ ನಾವು ವಿದ್ಯಾರ್ಥಿಗಳೊಂದಿಗೆ ಮಾತಾಡ್ಕೊಂಬರೋಣ ವಿ
ವಿಶ್ವಚೇತನ ಪಿ ಯು ಕಾಲೇಜಲ್ಲಿ ಮಾಡ್ತಿದ್ದೀನಿ ಪಿ ಯು ಪಿನ ಆ್ಯಂಡ್ ಐ ಹವ್ ಸೆಕ್ಯೂರ್ಡ್ 96.83% ಕೋಡ್ ಔಟ್ ಆಫ್ 14 ಅಕೌಂಟೆನ್ಸಿ ವಿಚ್ ಇಸ್ ಮೈ ಫೇವರೇಟ್ ಸಬ್ಜೆಕ್ಟ್ ಆ್ಯಂಡ್ ಐ ವುಡ್ ಥ್ಯಾಂಕ್ ಮೈ ಪ್ರಿನ್ಸಿಪಲ್ ಫಾರ್ ಗಿವಿಂಗ್ ದ ಬೆಸ್ಟ್ ಎಜುಕೇಷನ್ ಇನ್ ದ ಎಸ್ಟೀಮ್ಡ್ ಕಾಲೇಜ್ ಲೈಕ್ ದಿಸ್ ವಿಚ್ ಇಸ್ ಪ್ರೊವೈಡಿಂಗ್ ಫಾರ್ ದ ಲೋಕಲ್ ಸ್ಟೂಡೆಂಟ್ಸ್ ಹಿಯರ್ ಎವ್ರಿ ರೂರಲ್ ಸ್ಟೂಡೆಂಟ್ ಹ್ಯಾವ್ ಟು ಬಿ ಪ್ರಮೋಟೆಡ್ ಟು ಸ್ಟಡಿ ಹಿಯರ್ ಬಿಕಾಸ್ ಇಟ್ ಈಸ್ ಪ್ರೊವೈಡಿಂಗ್ ದ ಬೆಸ್ಟ್ ಎಜುಕೇಷನ್ ಥ್ರೂ ಔಟ್ ರೂರಲ್ ಏರಿಯಾಸ್ ಸೊ ಐ ವುಡ್ ಲೈಕ್ ಟು ಪ್ರಮೋಟ್ ಮೈ ಜೂನಿಯರ್ಸ್ ಟು ಸ್ಟಡಿ ಹಿಯರ್ ಆ್ಯಂಡ್ ಐ ವುಡ್ ಥ್ಯಾಂಕ್ ಮೈ ಟೀಚರ್ಸ್ ಹೂ ಪ್ರೊವೈಡೆಡ್ ಗುಡ್ ಎಜುಕೇಷನ್ ಆ್ಯಂಡ್ ಎನ್ಕರೇಜ್ ಮೀ ಟು ಸ್ಕೋರ್ ಬೆಸ್ಟ್ ಸ್ಕೋರ್ ಆ್ಯಂಡ್ ಐ ವುಡ್ ಆಲ್ಸೋ ಥ್ಯಾಂಕ್ ಫ್ರಮ್ ಮೈ ಬಾಟಮ್ ಆಫ್ ಮೈ ಹಾರ್ಟ್ ಟು ಮೈ ಪೇರೆಂಟ್ಸ್ ಬಿಕಾಸ್ ದೇ ಆರ್ ದ ಒನ್ ಹೂ ಮೇಡ್ ಮೀ ಟು ಸ್ಟಡಿ ಲೈಕ್ ದಿಸ್ ಹೂ ಕ್ರಿಯೇಟೆಡ್ ಎನ್ವೈರನ್ಮೆಂಟ್ ಟು ಸ್ಟಡಿ ಲೈಕ್ ದಿಸ್ ಸೊ ಟು ಫಾರ್ ಆಲ್ ಮೈ ಸಪೋರ್ಟ್ ಆ್ಯಂಡ್ ಎನ್ಕರೇಜ್ ಐ ವುಡ್ ಥ್ಯಾಂಕ್ ಎವ್ರಿ ಒನ್ ಹೂ ಟುಕ್ ಪಾರ್ಟ್ ಇನ್ ಮೈ ಸಕ್ಸಸ್ ದಕ್ಷನ್ ನನಗೆ 94.17% ಪರ್ಸೆಂಟೇಜ್ ಬಂದಿದೆ ನಾನು ಈ ವಿಶ್ವಚೇತನ ಕಾಲೇಜಾಗಿ ಓದ್ತಾ ಇದ್ದೀನಿ ನಾನು ಈಗಾಗೂ ನಮ್ಮ ಪ್ರಿನ್ಸಿಪಲ್ ಸರ್ಗೆ ಶ್ರೀದೇವಿ ಮ್ಯಾಮ್ಗೆ ಮತ್ತು ನನಗೆ ಲೆಕ್ಚರರ್ಸ್ಗೆ ನಮ್ಮ ಅಪ್ಪ ಅಮ್ಮ ಈಗಾಗೂ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಕನ್ನಡ 95 ಇಂಗ್ಲೀಷ್ 80 ಮ್ಯಾಥ್ಸ್ 99 ಕೆಮಿಸ್ಟ್ರಿ 98 ಫಿಸಿಕ್ಸ್ 98 CS 95 ಎಲ್ಲ ಸಬ್ಜೆಕ್ಟಾಗಿ ಬಂದಿದೆ ಇಂಗ್ಲೀಷ್ ಆಗಿ ಸ್ವಲ್ಪ ಹೋಗಿದೆ ನೆಕ್ಸ್ಟ್ ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ ಮಾಡಬೇಕು ಅಂತಿದ್ದೀನಿ ಮೈ ನೇಮ್ ಇಸ್ ವಂದನಾ ಫ್ರಮ್ ವಿಶ್ವಚೇತನ ಪಿ ಯು ಕಾಲೇಜ್ ಐ ಸ್ಕೋರ್ 93.6% ಇನ್ ಮೈ ಸೆಕೆಂಡ್ ಪಿ ಯು ಸಿ ಸೊ ಐ ಲೈಕ್ ಟು ಥ್ಯಾಂಕ್ ಮೈ ಪೇರೆಂಟ್ಸ್ ಟೀಚರ್ಸ್ ಆ್ಯಂಡ್ ಆಲ್ ಮೈ ಲೆಕ್ಚರರ್ಸ್ ಆ್ಯಂಡ್ ಮೈ ಫ್ರೆಂಡ್ಸ್ ಫಾರ್ ಸಪೋರ್ಟಿಂಗ್ ಮೀ ಆ್ಯಂಡ್ ದಿಸ್ ಕಾಲೇಜ್ ಆಸ್ ಅ ವೆರಿ ಸ್ಟೂಡೆಂಟ್ ಫ್ರೆಂಡ್ಲಿ ಎನ್ವೈರನ್ಮೆಂಟ್ ಸೊ ದಟ್ ಸ್ಟೂಡೆಂಟ್ಸ್ ಕ್ಯಾನ್ ಸ್ಟಡಿ ವೆರಿ ವೆಲ್ ಸೊ ಐ ಪ್ರಮೋಟ್ ಮೈ ಜೂನಿಯರ್ಸ್ ಟು ಜಾಯ್ನ್ ಯುವರ್ ಆ್ಯಂಡ್ ಗೆಟ್ ವೆರಿ ಗುಡ್ ಸ್ಕೋರ್ I like to thank my lecturers. Really, they worked very hard for us and they were conducting tests and their lecturer was really good. So, I thank my lecturers. Thank you so much. And my parents also. Thank you so much for supporting me and thank you for my friends also. My name is Suresh Kumar Prajapat and I scored about of 92% in my second PUC examinations. I scored 98 in physics, 96 in chemistry, 91 in Hindi. I would like to thank my teachers, our college principal, my parents, my friends and all to all the support they had given me to achieve a good career. Ella principal avaru mattu upadhyaya upadhayanigella nan namaskara heltene olle marks bandide aste kashta bidd magalu odlu adukoskara bandene college alli pradhyapakaru olle vidyabhyasa kalustidare mattu magunu chenagi ottha ide interest kottu hagagi bandide ಇದೆ ಇಂಗ್ಲೀಷ್ ಹಂಗೆ ಕಂಟಿನ್ಯೂ ಮಾಡಿದರೆ ಇನ್ನು ಸ್ವಲ್ಪ ಜಾಸ್ತಿ ಬರ್ತಿತ್ತು ಒಂದು ಎರಡು ತಿಂಗಳು ಗ್ಯಾಪ್ ಕೊಟ್ಟಿರೋದ್ರಿಂದ ಒಂದು ಸ್ವಲ್ಪ ಕಡಿಮೆ ಆಗಿದೆ ಇಂಗ್ಲೀಷ್ ಮೈಸೆಲ್ಫ್ ಜಾನ್ವಿ ಆ್ಯಂಡ್ ಸೆಕೆಂಡ್ ಪಿ ಯು ಸಿ ಇ ಬಿ ಎಸ್ ಸಿ ಎಸ್ ಆ್ಯಂಡ್ ಐ ಹವ್ ಸೆಕ್ಯೂರ್ಡ್ 94% ಆ್ಯಂಡ್ ಮೈ ಮಾರ್ಕ್ಸ್ ಆರ್ ಕನ್ನಡ 94 ಇಂಗ್ಲೀಷ್ 83 ಎಕನಾಮಿಕ್ಸ್ 95 ಬಿಸ್ನೆಸ್ 99 ಕಂಪ್ಯೂಟರ್ ಸೈನ್ಸ್ 98 ಖುಷಿ ಆಗ್ತಿದೆ ತುಂಬ ನಾನು ಅಂದ್ಕೊಂಡಿರೋಷ್ಟೇ ಮಾರ್ಕ್ಸ್ ಬಂದಿದೆ ನಮ್ಮ ಅಪ್ಪ ಅಮ್ಮಗೆ ತುಂಬ ಥ್ಯಾಂಕ್ಸ್ ಹೇಳ್ತೀನಿ ಯಾಕಂದರೆ ಅವ್ರು ತುಂಬ ಸಪೋರ್ಟ್ ಮಾಡಿದ್ದಾರೆ ಪ್ರಿನ್ಸಿಪಲ್ದು ಅಷ್ಟೇ ಅವ್ರು ನಮಗೆ ಹೆಚ್ಚಿನ ಎಜುಕೇಷನ್ಗೋಸ್ಕರ ಬೇರೆ ಕಡೆಯಿಂದ ಟೀಚರ್ಸ್ನ ಕರ್ಕೊಬಂದು ಜಾಸ್ತಿನೇ ಎಜುಕೇಷನ್ ಕೊಟ್ಟಿದ್ದಾರೆ ಸೊ ತುಂಬ ಥ್ಯಾಂಕ್ಸ್ ಹೇಳ್ತೀನಿ ಟೀಚರ್ಸ್ ಅಷ್ಟೇ ಬಿಂದುಶ್ರೀ ನಾನು ತೊಗೊಂಡಿದ್ದ ಕೋರ್ಸ್ ಪಿ ಸಿ ಎಮ್ ಬಿ ಮುಖ್ಯವಾಗಿ ಟೀಚರ್ಸ್ಗೆ ಥ್ಯಾಂಕ್ಸ್ ಹೇಳಬೇಕು ಬಿಕಾಸ್ ನಾವು ಯಾವಾಗಲೇ ಹೋಪ್ ಕಳ್ಕೊಂಡ್ರು ಅವರೇ ನಮಗೆ ಇಲ್ಲ ನಿಮ್ಮ ಕೈಲಾಗುತ್ತೆ ಔಟ್ ಆಫ್ ಔಟ್ ತೆಗೀರಿ ಅಂತ ಪ್ರತಿಯೊಬ್ಬ ಟೀಚರು ನಮಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ ಅವ್ರ ಕಾರಣದಿಂದ ನಾವು ಇಷ್ಟು ಮಾರ್ಕ್ಸ್ ತೆಗ್ದಿದ್ದೀವಿ ನಾನು ತೆಗ್ದಿದ್ದ ಮಾರ್ಕ್ಸ್ ನನಗೆ ಅಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಆಗಿಲ್ಲ ಅಂದರು ನಮ್ಮಪ್ಪ ನನಗೇನು ಅಂದಲೇ ಒಳ್ಳೆ ಮಾರ್ಕ್ಸ್ ತೆಗ್ದಿದ್ಯಾ ಅಂತ ತುಂಬ ಎನ್ಕರೇಜ್ ಮಾಡಿದ್ದಾರೆ ಬಹುಶಃ ಅವರು ಅಷ್ಟು ಎನ್ಕರೇಜ್ ಮಾಡಿಲ್ಲ ಅಂದಿದ್ರೆ ಇಷ್ಟು ಒಳ್ಳೆ ಮಾರ್ಕ್ಸ್ ಬರೋದಕ್ಕೆ ಆಗ್ತಿರಲಿಲ್ಲ ತುಂಬ ಥ್ಯಾಂಕ್ಸ್ ಟೀಚರ್ಸಿಗೆ ಹಾಗೆ ನನ್ನ ಪೇರೆಂಟ್ಸಿಗೆ ನನ್ನ ಹೆಸರು ಲಾವಣ್ಯ ನಾನು ಕಾಮರ್ಸ್ ಸಿ ಬಿ ಎಸ್ ಸಿ ಎಸ್ ಟಿ ಸೆಕ್ಷನಲ್ಲಿ ಓದ್ತಿದ್ದೀನಿ ನಾನು ಮುಂದೆ ಇಂಗ್ಲೀಷ್ ಚೆನ್ನಾಗಿ ಓದ್ತೀನಿ ನಾನು ಕಾಲೇಜ್ಗೆ ಥ್ಯಾಂಕ್ಸ್ ಹೇಳ್ತೀನಿ ನನ್ನ ಪ್ರಿನ್ಸಿಪಲ್ಗೆ ತುಂಬ ಥ್ಯಾಂಕ್ಸ್ ಹೇಳ್ತೀನಿ ಅಪ್ಪ ಅಮ್ಮ ತುಂಬ ಕಷ್ಟಪಟ್ಟು ನನ್ನ ಓದಿಸಿದ್ರು ಅವ್ರಿಗೂ ಥ್ಯಾಂಕ್ಸ್ ಹೇಳ್ತೀನಿ ಬಟ್ ನಮ್ಮ ಅಪ್ಪ ಅಮ್ಮ ಖುಷಿ ಇದೆ ನಾನು ಒಳ್ಳೆ ಮಾರ್ಕ್ಸ್ ತೆಗ್ದಿದ್ದೀನಿ ಅಂತ ಬಟ್ ನನಗೆ ಒಂದೇ ಬೇಜಾರು ಇಂಗ್ಲೀಷ್ ಅಲ್ಲಿ ಇಷ್ಟಿತ್ತು ರೀ ಅದರಲ್ಲಿ ತುಂಬ ಚೆನ್ನಾಗಿ ಮುಂದೆ ಇನ್ನೂ ಓದ್ತೀನಿ ನನ್ನ ಹೆಸರು ಇಂದುಶ್ರೀ ನಾನು ಪಿ ಸಿ ಎಮ್ ಬಿ ಕೋರ್ಸ್ ತೊಗೊಂಡಿದ್ದೀನಿ ನಾನು 94% ತಗೊಂಡಿದ್ದೀನಿ ಫಿಸಿಕ್ಸಲ್ಲಿ 100 ಮ್ಯಾಥ್ಸಲ್ಲಿ 98 ಕೆಮಿಸ್ಟ್ರಿಯಲ್ಲಿ 96 ಬಯಾಲಜಿಯಲ್ಲಿ 94 ಕನ್ನಡದಲ್ಲಿ 91 ಇಂಗ್ಲೀಷ್ 85 ನನಗೆ ತುಂಬ ಫಸ್ಟ್ ಆಫ್ ಆಲ್ ಟೀಚರ್ಸ್ಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ತುಂಬ ಸಪೋರ್ಟ್ ಮಾಡಿದ್ರು ಟೆಸ್ಟ್ ಎಲ್ಲ ಕಂಡಕ್ಟ್ ಕೊಡ್ತಿದ್ರು ಅದರಿಂದ ನಾನು ಜಾಸ್ತಿ ಪರ್ಸೆಂಟೇಜ್ ತೊಗೊಳಕ್ಕೆ ಹೆಲ್ಪ್ ಆಯಿತು ಹಾಗೆಯೇ ವಿಶ್ವಚೇತನ ಪದವಿ ಪೂರ್ವ ಈ ಒಂದು ಕಾಲೇಜಿನಲ್ಲಿ ಅತ್ಯುತ್ತಮವಾದಂಥ ಅಂಕವನ್ನು ಗಳಿಸಿಕೊಂಡಿದೆ ಇಲ್ಲಿನ ವಿದ್ಯಾರ್ಥಿಗಳು ಅಂದರೆ 96 ವಿದ್ಯಾರ್ಥಿಗಳು ಉನ್ನತ ಶ್ರೇಣಿಯನ್ನು ಪಡೆದುಕೊಂಡ್ರೆ ಪ್ರಥಮ ಶ್ರೇಣಿಯನ್ನು 327 ವಿದ್ಯಾರ್ಥಿಗಳು ಪಡೆದುಕೊಳ್ಳುವ ಮೂಲಕ ಈ ಒಂದು ಕಾಲೇಜಿಗೆ ಹೆಸರನ್ನು ತಂದುಕೊಟ್ಟಿದ್ದಾರೆ ಹಾಗೆಯೇ ದ್ವಿತೀಯ ಶ್ರೇಣಿಯಲ್ಲಿ 200 ವಿದ್ಯಾರ್ಥಿಗಳು ಉತ್ತೀರ್ಣರಾಗಿದ್ದರೆ ಹಾಗೆಯೇ 100 ವಿದ್ಯಾರ್ಥಿಗಳು ಉತ್ತೀರ್ಣರಾಗಿದ್ದಾರೆ
ಹೀಗೆ ಅತ್ಯುತ್ತಮವಾದಂತಹ ಫಲಿತಾಂಶವನ್ನ ಈ ವಿಶ್ವಚೇತನ ಪದವಿ ಪೂರ್ವ ಕಾಲೇಜು ಪಡೆದುಕೊಂಡಿದೆ. ಆ ಮೂಲಕ ತಾಲೂಕಿನ ಪ್ರತಿಷ್ಠಿತ ಕಾಲೇಜುಗಳ ಪೈಕಿ ಇದು ಕೂಡ ಒಂದು ಎನ್ನಿಸಿಕೊಂಡಿದೆ. ಈ ಸಂದರ್ಭದಲ್ಲಿ ಕೆಲ ಉಪನ್ಯಾಸಕರುಗಳು ಕೂಡ ತಮ್ಮ ಅನಿಸಿಕೆಗಳನ್ನು ಹಂಚಿಕೊಂಡಿದ್ದು ಹೀಗೆ. ವಿದ್ಯಾರ್ಥಿಗಳಿಗೆ ಪೋಷಕರಿಗೆ ಏನೊಂದು ಅವರ ಮನಸ್ಸಿನಲ್ಲಿ ಏನಿದೆ ಅದನ್ನ ಅರ್ಥಕೊಂಡು, ಯಾಕೆಂದ್ರೆ ಪ್ರತಿಯೊಂದು ಕಾಲೇಜು ದೇಗುಲಗಳು, ಆ ದೇಗುಲದಲ್ಲಿ ದೇವರುಗಳಿರ್ತಾರೆ, ಆ ಮಾತನಾಡೋ ದೇವರುಗಳನ್ನ ಸೃಷ್ಟಿ ಮಾಡುವಂಥ ಸೃಷ್ಟಿಕರ್ತರು ನಮ್ಮ ಲೆಕ್ಚರರ್ಸು. ಈಗ ನಾವು ಲೆಕ್ಚರರ್ಸ್ ಜೊತೆ ಮಾತಾಡೋಣ. ಸರ್ ನಮಸ್ಕಾರ, ತಮ್ಮ ಹೆಸರು? ಶ್ರೀರಾಮ್ ರೆಡ್ಡಿ ಅಂತ ಸರ್. ಭೌತಶಾಸ್ತ್ರ ಟೀಚ್ ಮಾಡ್ತಾ ಇದ್ದೀನಿ ಇಲ್ಲಿ. ಕಳೆದ 10 ವರ್ಷದಿಂದ ಇಲ್ಲಿ ನಾನು ವಿಶ್ವಚೇತನ ಕಾಲೇಜಿಂದ ಕಾಲೇಜಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ. ಬಟ್ ವರ್ಷವೂ ನಮ್ಮ ಕಾಲೇಜಲ್ಲಿ ಫಲಿತಾಂಶ ಇನ್ಕ್ರೀಸ್ ಆಗ್ತಾನೆ ಹೋಗ್ತಾ ಇದೆ. ಈಗ ನನ್ನ ಸಬ್ಜೆಕ್ಟಲ್ಲಿ ಲಾಸ್ಟ್ ವರ್ಷ ಸೆಂಟಮ್ ಬರಲಿಲ್ಲ ಅಂತ ಬೇಜಾರಾಗಿತ್ತು. ಈ ವರ್ಷ 4 ಜನ ಔಟ್ ಆಫ್ ಔಟ್ ಬಂದಿದ್ದಾರೆ. ಬಟ್ ಇನ್ನು ಕೆಲವರು 99 ಬಂದಿದ್ದಾರೆ. ಬಟ್ ಒಂದೊಂದು ಮಾರ್ಕ್ಸ್ ಎಲ್ಲೋಯ್ತು ಅಂತ ನನಗೂ ಬೇಜಾರಾಗ್ತಾ ಇದೆ. ಕೆಲವರು ನಾನು ಪೇಪರ್ ತರಿಸ್ತೀನಿ ಅಂತ ಹೇಳಿದ್ರು. ನಾನು ಬೇಡ, ಮೋಸ್ಟ್ ಆಫ್ ಆಲ್ ಒಂದೊಂದು ಮಾರ್ಕ್ಸ್ ಹೋಗಿದೆ ಅಂದರೆ ಎಲ್ಲೋ ಮಿಸ್ಟೇಕ್ ಮಾಡಿರ್ತೀರಿ ಅಂತೇಳ್ಬಿಟ್ಟು ನಾನು ಬೇಡ ಅಂತ ಹೇಳಿದೆ. ಬಟ್ ಈ ವರ್ಷ ನಮ್ಮ ಪ್ರಿನ್ಸಿಪಲ್ ಮಾರ್ಗದರ್ಶನದಲ್ಲಿ ನಮಗೆ ಉತ್ತಮ ಮಾರ್ಗದರ್ಶನ ಆಗಿ ಪ್ರಿನ್ಸಿಪಲ್ ಇರ್ತಾರೆ. ಯಾವುದೇ ಕಾರಣ ಅಂಥದ್ದಲ್ಲ ಸಹ ರಿಸಲ್ಟ್ ಬರೋದಕ್ಕೆ ಹುಡುಗರ ಸರ್ವತೋಮುಖ ಬೆಳವಣಿಗೆಯಲ್ಲಿ ನಾವು ಸಹ ಪ್ರಿನ್ಸಿಪಲ್ ಮಾರ್ಗದರ್ಶನದಲ್ಲಿ ನಾವು ನಡೀತಾ ಹೋಗ್ತಾ ಇರ್ತೀವಿ. ಇಲ್ಲಿ ಏನಂದರೆ ಒಳ್ಳೆಯ ವಿಷಯ ಏನಂದರೆ ಈ ಬಸ್ ಫೆಸಿಲಿಟಿ ಇದೆ ನಮ್ಮ ಕಾಲೇಜ್ಗೆ. ಆ್ಯಂಡ್ ಡಿಸಿಪ್ಲಿನ್, ನಮ್ಮ ಪ್ರಿನ್ಸಿಪಲ್ ಒಂದು ಮಾತು ಹೇಳ್ತಾರೆ, ಡಿಸಿಪ್ಲಿನ್ ಇದ್ದರೆ ಎಜುಕೇಷನ್ ಬೆನ್ನಿಂದಗಡೆನೇ ಇರುತ್ತೆ ಅಂತ ಹೇಳ್ತಾ ಇರ್ತಾರೆ ನಮ್ಮ ಪ್ರಿನ್ಸಿಪಲ್ ಸರ್. ಅದನ್ನು ನಾವು ರೂಢಿಯಲ್ಲಿ ಇಟ್ಕೊಂಡೆ ನಾವು ವಿದ್ಯಾಭ್ಯಾಸನ ಹುಡುಗರಿಗೆ ಹೇಳ್ಕೊಡ್ತಾ ಹೋಗ್ತಾ ಇರ್ತೀವಿ. ನಮ್ಮ ಹುಡುಗರು ಸಹ ಅಷ್ಟೇ, ಇಲ್ಲಿ ಸೇರ್ಕೊಂತ ಹುಡುಗರು ತುಂಬ ಸಪೋರ್ಟಿವ್ ಆಗಿರ್ತಾರೆ, ಪೇರೆಂಟ್ಸು ಅಷ್ಟೇ ತುಂಬ ಸಪೋರ್ಟಿವ್ ಆಗಿರ್ತಾರೆ. ಅದರಿಂದ ನಮಗೆ ಉತ್ತಮ ಫಲಿತಾಂಶ ತರಲು ನಮಗೆ ತುಂಬ ಸಹಕಾರ ಆಗುತ್ತೆ. ನಮ್ಮ ಮ್ಯಾನೇಜ್ಮೆಂಟು ಸಹ ಅಷ್ಟೇ, ಭಾರತ್ ಎಜುಕೇಷನ್ ಟ್ರಸ್ಟ್ ಮ್ಯಾನೇಜ್ಮೆಂಟ್ ಮೆಂಬರ್ಸು ಸಹ ಅಷ್ಟೇ ತುಂಬ ಸಪೋರ್ಟಿವ್ ಆಗಿರ್ತಾರೆ. ಆ್ಯಂಡ್ ಅದರ್ ನಾನ್ ಟೀಚಿಂಗ್ ಸ್ಟಾಫು ಸಹ ಅಷ್ಟೇ ತುಂಬ ಸಪೋರ್ಟಿವ್ ಆಗಿರ್ತಾರೆ. ನಿರೀಕ್ಷೆ ಇದೆ ನಮಗೆ, ಯಾಕೆಂದರೆ ಇವಾಗ ಕೋವಿಡ್ ನೋವೆಲ್ 19 ವೈರಸ್ ಇರೋದ್ರಿಂದ ಏಪ್ರಿಲ್ಗೆ ಸ್ಟಾರ್ಟ್ ಮಾಡ್ತಾ ಇದ್ವಿ. ಅದರಲ್ಲೂ ಸಹ ಆನ್ಲೈನ್ ಕ್ಲಾಸಸ್ಸೇ ಏಪ್ರಿಲ್ಗೆ ಸ್ಟಾರ್ಟ್ ಮಾಡಿದ್ದೀವಿ. ಆಗಲೇ ಆಲ್ರೆಡಿ ಒಂದು 75% ಸಿಲಬಸ್ಸು ಸಹ ಆನ್ಲೈನ್ ಕ್ಲಾಸಲ್ಲಿ ಮುಗಿಸಿದ್ದೀವಿ. ಈಗ ಹುಡುಗರಿಗೂ ನೆಟ್ವರ್ಕ್ ಪ್ರಾಬ್ಲಮ್ಸ್ ಅದು ಇದು ಇರೋದ್ರಿಂದ ನಾವು ಅದನ್ನೇನಿದೆಯೋ ನೆಕ್ಸ್ಟ್ ಕಾಲೇಜ್ ಸ್ಟಾರ್ಟ್ ತಕ್ಷಣ ಅದನ್ನು ಒಂದು 15 ದಿವಸದಲ್ಲಿ ರೀಕ್ಯಾಪ್ ಮಾಡಿ ನೆಕ್ಸ್ಟ್ ಇಯರ್ಗೆ ಏನು ಬೇಕೋ ಅದನ್ನೆಲ್ಲ ನಾವು ತಯಾರಿ ಮಾಡ್ಕೊಳ್ಳೋದಕ್ಕೆ ಆಲ್ರೆಡಿ ನಾವು ಸಿದ್ಧವಾಗಿದ್ದೀವಿ ಸರ್. ನೆಕ್ಸ್ಟ್ ಇಯರ್ ರಿಸಲ್ಟ್ ಸಹ ಇದೇ ಥರ ಬರುತ್ತೆ ಅಂತ ನಮಗೆ ಹೋಪ್ಸ್ ಇದೆ ಸರ್. ಅದೇ ರೀತಿಯಾಗಿ ಈ ವರ್ಷ 2019-20 ಸಾಲಿನ ಪರೀಕ್ಷೆಯಲ್ಲಿ ಕಾಲೇಜಿನಲ್ಲಿ ಉತ್ತಮ ಫಲಿತಾಂಶ ತಂದುಕೊಟ್ಟಂಥ ವಿದ್ಯಾರ್ಥಿಗಳಿಗೆ ಹಾಗೂ ಅದೇ ರೀತಿ ನಮಗೆ ಸಹಾಯ ಮಾಡಿದಂಥ ನಮ್ಮ ಕಾಲೇಜು ಪ್ರಾಂಶುಪಾಲರು ಹಾಗೂ ಆಡಳಿತ ಮಂಡಳಿ ಹಾಗೂ ಸಹೋದ್ಯೋಗ ಮಿತ್ರರಿಗೆ ಈ ಮೂಲಕ ನಾನು ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ವಿದ್ಯಾರ್ಥಿಗಳು ಸಂತಸದಿಂದ ತಮ್ಮ ಅನಿಸಿಕೆಗಳನ್ನು ಕೂಡ ಹಂಚಿಕೊಂಡ್ರು. ದಿವ್ಯಾ ರೆಡ್ಡಿ, ನಂದು ಪರ್ಸೆಂಟೇಜ್ ಬಂದು 96.17. ಇಷ್ಟೆಲ್ಲ ಅಂಕಗಳನ್ನು ಗಳಿಸೋದಕ್ಕೆ ನನ್ನ ಕಾಲೇಜಿನ ಶಿಕ್ಷಕರೇ ಕಾರಣ. ಅದಕ್ಕಿಂತ ಮುಖ್ಯ ಕಾರಣ ನನ್ನ ಪೋಷಕರು. ಅಮ್ಮ ಹೌಸ್ ವೈಫು, ಅಪ್ಪ ಕೆಲ್ಸಕ್ಕೆ ಹೋಗ್ತಿದ್ರು. ವಿದ್ಯಾ ಚೆನ್ನಾಗಿದೆ. ಕನ್ನಡ 97, ಇಂಗ್ಲೀಷ್ 85, ಮ್ಯಾಥ್ಸ್ 100, ಫಿಸಿಕ್ಸ್ 100, ಕೆಮಿಸ್ಟ್ರಿ 96, CS 99. ನಮ್ಮ ಟೀಚರ್ಸ್, ಪೇರೆಂಟ್ಸ್ ಸಪೋರ್ಟ್. ರಕ್ಷಿತಾ, ನಾನು ಸೆಕೆಂಡ್ PUC PCMB ಸೈನ್ಸಲ್ಲಿ ಓದ್ತಿದ್ದೀನಿ. ನನ್ನ ಪರ್ಸೆಂಟೇಜ್ 91.5%. ತುಂಬ ಖುಷಿ ಆಗ್ತಿದೆ ಇಷ್ಟು ಪರ್ಸೆಂಟೇಜ್ ತೆಗೆದಿರೋದಕ್ಕೆ. ನಾನು ಇನ್ನೂ ಪ್ರಯತ್ನ ಪಡಬೇಕು ಅಂತಲೂ ಅನ್ನಿಸ್ತಿದೆ. ನನ್ನ ಪ್ರಿನ್ಸಿಪಲ್ಗೆ ತುಂಬ ಥ್ಯಾಂಕ್ಸ್ ಮಾಡ್ತೀನಿ. ನಾನು ಎಲ್ಲ ನಮ್ಮ ಕೆಲಸಗಳಲ್ಲಿ ನಮ್ಮ ಜೊತೆ ಇದ್ದು ನಮಗೆ ಸಪೋರ್ಟ್ ಮಾಡಿದ್ದಾರೆ. ನನ್ನ ಪೇರೆಂಟ್ಸ್ಗೆ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಅವರು ಅವ್ರ ಕೆಲಸಗಳನ್ನ ಬಿಟ್ಟು ನನ್ನ ಜೊತೆ ಇದ್ದು ನನ್ನ ಎಲ್ಲ ಕಷ್ಟದಲ್ಲೂ ಅವ್ರು ನನ್ನ ಜೊತೆ ಇದ್ದರು. ನನಗೆ ನಾನು ಓದಬೇಕಿದ್ರೆ ನನ್ನ ಜೊತೆ ಇದ್ದರು. ಅದಕ್ಕೆ ತುಂಬ ಖುಷಿ ಆಗ್ತಿದೆ. ನನ್ನ ಟೀಚರ್ಸ್ಗೆ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ನನ್ನ ಹೆಸರು ಉಷಾ, ನಾನು PCMB ಸೈನ್ಸ್ ಓದಿದ್ದೀನಿ, ಓದ್ತಾ ಇದ್ದೆ ಈ ಕಾಲೇಜಲ್ಲಿ. ನಾನು 92.33% ತೆಗೆದಿದ್ದೀನಿ. ನನ್ನ ಪೇರೆಂಟ್ಸ್ ಮತ್ತು ಟೀಚರ್ಸ್ಗೆ ಎಲ್ಲರಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಅವ್ರು ತುಂಬ ಸಪೋರ್ಟ್ ಮಾಡಿದ್ದಾರೆ, ತುಂಬ ಹಾರ್ಡ್ ವರ್ಕ್ ಮಾಡಿದ್ದೀರಿ. ಲ್ಯಾಂಗ್ವೇಜಸ್ಸಲ್ಲಿ ಸ್ವಲ್ಪ ಕಮ್ಮಿ ಬಂದಿರೋ, ಸ್ವಲ್ಪ ಬೇಜಾರಿದೆ, ಇನ್ನೂ ಟ್ರೈ ಮಾಡಬೇಕು ಅಂತ. ಮೈ ಸೆಲ್ಫ್ ಮೇಘನಾ, EPSCS ಕೋರ್ಸ್. ಐ ಹ್ಯಾವ್ ಸೆಕ್ಯೂರ್ಡ್ 93%. ಇಟ್ ಈಸ್ ಪಾಸಿಬಲ್ ಥ್ರೂ ದಿಸ್ ಇನ್ಸ್ಟಿಟ್ಯೂಷನ್ ಹ್ಯಾಸ್ ಪ್ರೊವೈಡೆಡ್ ಮೀ ಎ ಗುಡ್ ಎಜುಕೇಷನ್ ಫಾರ್ ಮೈ ಕರಿಯರ್. ಆ್ಯಂಡ್ ಇಟ್ ವಿಲ್ ಪ್ರಮೋಟ್ ಎ ಗುಡ್ ಎಜುಕೇಷನ್ ಟು ಆಲ್ ದಿ ಸ್ಟೂಡೆಂಟ್ಸ್. ಐ ವಿಲ್ ಥ್ಯಾಂಕ್ಫುಲ್ ಟು ಮೈ ಟೀಚರ್ಸ್ ಆ್ಯಂಡ್ ದಿಸ್ ಇನ್ಸ್ಟಿಟ್ಯೂಷನ್ ಆ್ಯಂಡ್ ಪ್ರಿನ್ಸಿಪಲ್ ಆ್ಯಂಡ್ ಆಲ್ ಮೈ ಲೆಕ್ಚರರ್ಸ್. ಮೈ ಪೇರೆಂಟ್ಸ್ ಹ್ಯಾಸ್ ಎನ್ಕರೇಜ್ಡ್ ಮೀ ಇನ್ ಆಲ್ ದಿ ಸ್ಟೆಪ್ಸ್ ಇನ್ ಗುಡ್ ಟೈಮ್ಸ್ ಆ್ಯಂಡ್ ಬ್ಯಾಡ್ ಟೈಮ್ಸ್. ಇಟ್ ಈಸ್ ಪಾಸಿಬಲ್ ಥ್ರೂ ಮೈ ಪೇರೆಂಟ್ಸ್ ಆ್ಯಂಡ್ ಆಲ್ ಇನ್ ದಿಸ್ ಇನ್ಸ್ಟಿಟ್ಯೂಷನ್. ಐ ಥ್ಯಾಂಕ್ಫುಲ್ ಟು ಆಲ್. ಮೈ ಲೆಕ್ಚರರ್ಸ್ ಹವ್ ಎನ್ಕರೇಜ್ಡ್ ಮೀ ಆ್ಯಂಡ್ ಕ್ಲಾರಿಫೈ ಆಲ್ ದಿ ಡೌಟ್ಸ್ ಫಾರ್ ಮೈ ಕ್ಲಾರಿಫಿಕೇಶನ್. ಇಟ್ ಹ್ಯಾವ್ ಗಿವನ್ ಮೀ ಗುಡ್ ಎಜುಕೇಷನ್ ಆ್ಯಂಡ್ ದೇ ಹ್ಯಾವ್ ಸಪೋರ್ಟೆಡ್ ಮೀ. ಥ್ಯಾಂಕ್ಫುಲ್ ಟು ಆಲ್ ದಿ ಲೆಕ್ಚರರ್ಸ್ ಆ್ಯಂಡ್ ಮೈ ಪೇರೆಂಟ್ಸ್. ಖುಷಿಯಾಗುತ್ತೆ. ಎಲ್ಲ ಟೀಚರ್ಸ್ಗೂ ಧನ್ಯವಾದ ಹೇಳ್ತೀವಿ. ಚೆನ್ನಾಗಿ ಓದಬೇಕು, ಕಷ್ಟಪಟ್ಟು ಅನ್ನೋದಷ್ಟೇ. ಕಾಲೇಜಲ್ಲಿ ಪ್ರಿನ್ಸಿಪಾಲರು ಮತ್ತು ಟೀಚರ್ಸ್ ಎಲ್ಲರ ಸಹಕಾರದಿಂದ ನನ್ನ ಮಗಳು ನಮ್ಮ ಕಷ್ಟಕ್ಕೆ ತಕ್ಕ ಪ್ರತಿಫಲ ಕೊಟ್ಟಿದ್ದಾಳೆ. ತುಂಬ ಖುಷಿಯಾಗಿದೆ. ಸುನಿಯಾ, ಎಸ್.
ನಾನು ಪಿ ಸಿ ಎಮ್ ಸಿ ಎಸ್ ಕೋರ್ಸ್ ತೊಗೊಂಡಿದ್ದೀನಿ. ನಾನು ಫಿಸಿಕ್ಸಲ್ಲಿ 98, ಕೆಮಿಸ್ಟ್ರಿಯಲ್ಲಿ 91, ಮ್ಯಾಥ್ಸಲ್ಲಿ 94, ಸಿ ಎಸ್ ಅಲ್ಲಿ 100 ತೊಗೊಂಡಿದ್ದೀನಿ. ಕನ್ನಡದಲ್ಲಿ 88 ಮತ್ತು ಇಂಗ್ಲೀಷಲ್ಲಿ 80 ಮಾರ್ಕ್ಸ್ ತೊಗೊಂಡಿದ್ದೀನಿ. ಎಲ್ಲ ಟೀಚರ್ಸು ಫ್ರೆಂಡ್ಲಿ ಆಗಿದ್ದು ಎಲ್ಲರೂ ಚೆನ್ನಾಗಿ ಹೇಳ್ಕೊಡ್ತಾಯಿದ್ರು. ಇನ್ಸ್ಟಿಟ್ಯೂಟ್ಗೆ ಥ್ಯಾಂಕ್ಸ್ ಹೇಳಬೇಕು. ಆಮೇಲೆ ನಮ್ಮ ಪೇರೆಂಟ್ಸು ತುಂಬ ಸಪೋರ್ಟ್ ಮಾಡಿ ನನ್ನ ಇಷ್ಟು ತೊಗೊಳೋ ಅಷ್ಟು ಎಲಿಜಿಬಿಲಿಟಿ ಮಾಡಿದ್ದಾರೆ. ಎಲ್ರಿಗೂ ಥ್ಯಾಂಕ್ಸ್. ಮೈಸೆಲ್ಫ್ ಕುಸುಮಾವಿ, ಐ ಸ್ಕೋರ್ 93.5% ಇನ್ ಕಾಮರ್ಸ್ ಇ ಬಿ ಎಸ್ ಎಸ್. ಐ ಸ್ಕೋರ್ ಸೆಂಟಮ್ ಇನ್ ಬಿಸ್ನೆಸ್ 99 ಇನ್ ಸಿ ಎಸ್, ಅಕೌಂಟೆನ್ಸಿ 97, ಎಕನಾಮಿಕ್ಸ್ 93, ಕನ್ನಡ 85 ಆ್ಯಂಡ್ ಇಂಗ್ಲೀಷ್ 87. ವಾಟ್ ಐ ಸ್ಕೋರ್ ಇಸ್ ಓನ್ಲಿ ದ ಸಪೋರ್ಟ್ ಆಫ್ ಟೀಚರ್ಸ್ ಆ್ಯಂಡ್ ಪೇರೆಂಟ್ಸ್. ಐ ಥ್ಯಾಂಕ್ ಆಲ್ ಮೈ ಟೀಚರ್ಸ್ ಆ್ಯಂಡ್ ಪೇರೆಂಟ್ಸ್ ಫಾರ್ ಸಪೋರ್ಟಿಂಗ್ ಮೀ. ನಾನು ಕನ್ನಡದಲ್ಲಿ ಔಟ್ ಆಫ್ ಔಟ್ ತೆಗ್ದಿದ್ದೀನಿ. ನಾನು ಫಸ್ಟ್ 10th ಸ್ಟ್ಯಾಂಡರ್ಡ್ವರೆಗೂ ಕನ್ನಡ ಮೀಡಿಯಮಲ್ಲೇ ಓದಿದ್ದು. ಇಂಗ್ಲೀಷ್ ಮೀಡಿಯಮ್ ಬಂದಿದ ತಕ್ಷಣ ನನಗೆ ಭಯ ಆಗ್ತಿತ್ತು. ಫಸ್ಟ್ ಡೇ ಕಾಲೇಜ್ ಬಂದಾಗ ತುಂಬಾ ಭಯ ಆಯಿತು. ಅವ್ರು ಹೇಳ್ತಾ ಇದ್ದಿದ್ದೇನು ಅರ್ಥ ಆಗ್ತಿಲ್ಲ. ಬಟ್ ಮುಂದೆ ಹೋಗ್ತಾ ಹೋಗ್ತಾ ಅವರು ತುಂಬಾ ಎನ್ಕರೇಜ್ ಮಾಡಿ ಎಲ್ಲ ಕಲಿಸಿದ್ರು. ಹಾಗೆ ಈ ಒಂದು ಸಂದರ್ಭದಲ್ಲಿ ಇನ್ನ ಕನ್ನಡ ಉಪನ್ಯಾಸಕಿ ಓರ್ವರು ತಮ್ಮ ಸಂತಸವನ್ನು ಹಂಚಿಕೊಂಡಿದ್ದು ಹೀಗೆ. ನೋಬಡಿ ಕ್ಯಾನ್ ಡೂ ಎವ್ರಿಥಿಂಗ್ ಬಟ್ ಎವ್ರಿ ಒನ್ ಕ್ಯಾನ್ ಡೂ ಸಮಥಿಂಗ್ ಎನ್ನುವುದಕ್ಕೆ ಅತ್ಯುತ್ತಮವಾದಂತಹ ನಿದರ್ಶನ ಈ ನಮ್ಮ ವಿಶ್ವ ಚೇತನ ಸಂಸ್ಥೆ ಅಂತ ಹೇಳಿದ್ರು ಕೂಡ ತಪ್ಪಾಗಲಾರದು. ಯಾಕೆಂದ್ರೆ ಕೆಲವೇ ವರ್ಷಗಳಷ್ಟೇ ಪ್ರಾರಂಭ ಆಗಿರೋ ಈ ನಮ್ಮ ಸಂಸ್ಥೆ ಪ್ರಪ್ರಥಮವಾಗಿ ಪದವಿ ಕಾಲೇಜಿನಿಂದ ಪ್ರಾರಂಭಗೊಂಡಂತಹ ಸಂಸ್ಥೆ ಇದೀಗ ಪದವಿ ಹಾಗೂ ಸ್ನಾತಕೋತ್ತರ ವಿಭಾಗಗಳನ್ನು ಕೂಡ ಒಳಗೊಂಡಿರುವಂಥದ್ದು ಹೆಮ್ಮೆಯ ಸಂಗತಿಯಾಗಿದೆ. ನಿಜವಾಗ್ಲೂ ಕೂಡ ಗ್ರಾಮೀಣ ವಿದ್ಯಾರ್ಥಿಗಳನ್ನು ಹೆಚ್ಚಾಗಿ ಒಳಗೊಂಡಿರತಕ್ಕಂತಹ ಈ ನಮ್ಮ ಸಂಸ್ಥೆ ವಿಶ್ವವಿದ್ಯಾಲಯದಲ್ಲಿ ರ್ಯಾಂಕನ್ನು ಗಳಿಸಿಕೊಂಡಿರುವುದು ಹೆಮ್ಮೆಯ ವಿಚಾರ. ಚಿನ್ನದ ಪದಕವನ್ನು ಕೂಡ ಈಗಾಗಲೇ ಎಲ್ಲ ನನ್ನ ಸಹಪಾಠಿಗಳು ಹೇಳ್ದಂಗೆ ತಾಲೂಕು ಮಟ್ಟದಲ್ಲಿ ಆಗಿರ್ಬೋದು ಅಥವಾ ವಿಶ್ವವಿದ್ಯಾನಿಲಯದ ಮಟ್ಟದಲ್ಲಿ ಆಗಿರ್ಬೋದು ನಮ್ಮ ಸಂಸ್ಥೆ ಒಂದು ಚಿನ್ನದ ಪದಕವನ್ನು ಗಳಿಸಿಕೊಂಡಿರುವಂಥದ್ದು ನಿಜವಾಗ್ಲೂ ಕೂಡ ಒಂದು ಸಂತೋಷದಾಯಕವಾದಂತಹ ಸುದ್ದಿ ಎಂಬುದನ್ನು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇದಕ್ಕೆ ಮೂಲ ಕಾರಣಕರ್ತರು ಅಂತಂದರೆ ನಮ್ಮ ಸಂಸ್ಥೆಯ ಅಚ್ಚುಮೆಚ್ಚಿನ ಪ್ರಾಂಶುಪಾಲರಾದಂತಹ ಶ್ರೀಯುತ ಶ್ರೀ ಪ್ರಕಾಶ್ ರೆಡ್ಡಿ ಸರ್, ಹಾಗೆ ಅವರು ನೀಡಿರ್ತಕ್ಕಂತಹ ಮಾರ್ಗದರ್ಶನ. ಆ ಮಾರ್ಗದರ್ಶನದಿಂದಾಗಿ ಇವತ್ತಿನ ದಿನ ಎಲ್ಲ ಉಪನ್ಯಾಸಕರು ನಾವು ವಿದ್ಯಾರ್ಥಿಗಳಿಗೆ ನಮ್ಮ ಗುರುಗಳು ಏನು ಮಾರ್ಗದರ್ಶನ ಕೊಡ್ತಿದ್ದಾರೆ ಅದನ್ನು ನಾವೆಲ್ಲರೂ ಕೂಡ ಅನುಸರಿಸ್ತಾ ಹೋಗ್ತಾ ಇದ್ದೀವಿ. ಹಾಗಾಗಿ ನಮ್ಮ ಸಂಸ್ಥೆ ಈ ಒಂದು ಸ್ಥಾನವನ್ನು ಪಡ್ಕೊಂಡಿದೆ ಅಂತ ಹೇಳಬಹುದು. ಈ ಒಂದು ಏನು ಯೂನಿವರ್ಸಿಟಿ ಮಟ್ಟದಲ್ಲಾಗಿರ್ಬೋದು ಅಥವಾ ತಾಲೂಕು ಮಟ್ಟದಲ್ಲಾಗಿರ್ಬೋದು ಅಥವಾ ಜಿಲ್ಲಾ ಮಟ್ಟ ರಾಜ್ಯ ಮಟ್ಟದಲ್ಲೂ ಕೂಡ ಈ ಒಂದು ನಮ್ಮ ಸಂಸ್ಥೆ ರಾರಾಜಿಸಬೇಕು ಅನ್ನುವಂಥದ್ದು ನಮ್ಮೆಲ್ಲರ ಒಂದು ಕನಸಾಗಿರುತ್ತೆ ಅನ್ನೋ ಮಾತನ್ನು ಹೇಳ್ತಾ, ಬರೀ ನಮ್ಮ ಪ್ರಾಂಶುಪಾಲರು ವಿದ್ಯಾರ್ಥಿಗಳನ್ನು ಮಾತ್ರ ಅಲ್ಲ ಸರ್, ಶಿಕ್ಷಕರಿಗೂ ಕೂಡ ಅವರು ಬಹಳಷ್ಟು ಮಾರ್ಗದರ್ಶನವನ್ನು ಕೊಡ್ತಾರೆ. ಯಾಕೆಂದರೆ ಈ ಸಂದರ್ಭದಲ್ಲಿ ಈ ಒಂದು ವಿಷಯವನ್ನು ನಾನು ಸ್ವಾತಂತ್ರ್ಯೋತ್ಸವದ ದಿನಾಚರಣೆ ಎಂದು ಈ ಒಂದು ಸಂಗತಿಯನ್ನು ಹೇಳ್ತೇನೆ. ಯಾಕೆಂದರೆ ನನ್ನನ್ನು ಯುವ ಕವಿಯತ್ರಿ ಅಂತ ಗುರುತಿಸಿದ್ದೇ ನಮ್ಮ ಉಪನ್ಯಾಸಕರು. ಅವರು ಯುವ ಕವಿಯತ್ರಿ ಆಗಿರ್ಬೋದು, ಮತ್ತು ಆದರ್ಶ ದಂಪತಿಗಳ ಅವಾರ್ಡ್ ಆಗಿರ್ಬೋದು, ಮತ್ತು ಮಹಿಳಾ ಸಾಧಕಿ ಅನ್ನುವಂತಹ ಅವಾರ್ಡ್ ಆಗಿರ್ಬೋದು, ಇದೆಲ್ಲವೂ ಕೂಡ ನಮ್ಮ ಪ್ರಾಂಶುಪಾಲರಿಂದ ನಮ್ಮ ಶಿಕ್ಷಕರಿಗೆ ನನಗೆ ಎಸ್ಪೆಷಲಿ ದೊರೆತಿರತಕ್ಕಂತಹ ಒಂದು ವಿಚಾರ ಸರ್. ಅತ್ಯಂತ ಸಂತೋಷದಿಂದ ಇಲ್ಲಿನ ಉಪನ್ಯಾಸಕಿ ತಮ್ಮ ಕಾಲೇಜಿನ ಆ ಒಂದು ಯಶೋಗಾಥೆಯನ್ನು ಕೂಡ ನಿಮ್ಮ ಬ್ಲೂಮ್ ಟಿವಿ ಒಡನೆ ಹಂಚಿಕೊಂಡಿದ್ದು ಹೀಗೆ. ಹುಟ್ಟುವುದಾದರೆ ಹುಟ್ಟಬೇಕು ನಮ್ಮ ಭಾರತ ದೇಶದಲ್ಲಿ, ಹುಟ್ಟುವುದಾದರೆ ಹುಟ್ಟಬೇಕು ನಮ್ಮ ಭಾರತ ದೇಶದಲ್ಲಿ, ಬೆಳೆಯುವುದಾದರೆ ಬೆಳೆಯಬೇಕು ಕರ್ನಾಟಕ ರಾಜ್ಯದಲ್ಲಿ, ಹೊರಳುವುದಾದರೆ ಹೊರಳಾಡಬೇಕು ಭಾರತಾಂಬೆಯ ಮಡಿಲಲ್ಲಿ, ಎಲೈ ಮಾನವ ಸದಾ ನೀನು ನೆನೆಸುತ್ತಿರು ತಾಯಿ ಭುವನೇಶ್ವರಿಯನ್ನ ನಿನ್ನ ಹೃದಯದಲ್ಲಿ ಎಂಬುದಾಗಿ ಹೇಳುತ್ತಾ ಭಾಳ ಖುಷಿ ಆಯಿತು. ಆ ಕಾಲೇಜ್ ಕಡೆಯಿಂದ ಭಾಳ ಹೆಲ್ಪ್ ಮಾಡವ್ರೆ, ನಮ್ಮ ಮನೆಗೆ ಚೆನ್ನಾಗಿ ಓದ್ತಾನೆ, ಚೆನ್ನಾಗಿ ಖುಷಿ ಆಯಿತು. ಮಗನು ಎಲ್ಲ ಫ್ರೆಂಡ್ಶಿಪ್ ಒಳ್ಳೆ ಫ್ರೆಂಡ್ಶಿಪ್ಪು ಎಲ್ಲ ಖುಷಿ ಆಯಿತು. ಕಾಲೇಜ್ ಭಾಳ ಚೆನ್ನಾಗೈತೆ ಸರ್, ಪ್ರಿನ್ಸಿಪಲ್ ಸರು ಎಲ್ಲ ಹೆಲ್ಪ್ ಮಾಡವ್ರೆ, ಅದಕ್ಕೆ ಅಷ್ಟು ನಂಬರ್ ತೊಗೊಬಂದವನೇ, ಖುಷಿ ಆಗಿದೆ. ಈ ಒಂದು ಸಂದರ್ಭದಲ್ಲಿ ಇನ್ನೂ ಕೆಲ ಉಪನ್ಯಾಸಕರುಗಳು ತಮ್ಮ ಅನಿಸಿಕೆಗಳನ್ನು ಹಂಚಿಕೊಂಡಿದ್ದು ಹೀಗೆ. ಬಿಯಾ, ಐ ಆಮ್ ಫ್ರಮ್ ವಿಶ್ವಚೇತನ ಡಿಗ್ರಿ ಕಾಲೇಜ್. ವಿ ಆರ್ ಪ್ರೌಡ್ ಟು ಬಿ ದ ಮೆಂಬರ್ಸ್ ಆಫ್ ವಿಶ್ವಚೇತನ ಫ್ಯಾಮಿಲಿ. ಆನ್ ಬಿಹಾಫ್ ಆಫ್ ವಿಶ್ವಚೇತನ ಕಾಲೇಜ್, ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ಟು ಆಲ್. ಇನ್ ಆರ್ ಕಾಲೇಜ್ 3 ಬ್ಯಾಚುಲರ್ಸ್ ಡಿಗ್ರೀಸ್ ಆರ್ ದೇರ್, ಯು ಜಿ ಬಿ ಕಾಮ್, ಬಿ ಬಿ ಎ, ಬಿ ಸಿ ಎ ಅವೈಲಬಲ್. ಇನ್ ಲಾಸ್ಟ್ ಅಕಾಡೆಮಿಕ್ ಇಯರ್ ಅವರ್ ಸ್ಟೂಡೆಂಟ್ಸ್ ಗಾಟ್ 2 ಯೂನಿವರ್ಸಿಟಿ ರ್ಯಾಂಕ್. ಔಟ್ ಆಫ್ 666 ಕಾಲೇಜಸ್ ಇನ್ ಬ್ಯಾಂಗ್ಳೂರ್ ಯೂನಿವರ್ಸಿಟಿ, ಅವರ್ ಕಾಲೇಜ್ ಗಾಟ್ ಯೂನಿವರ್ಸಿಟಿ ಫಸ್ಟ್ ರ್ಯಾಂಕ್, ಎಸ್ಪೆಷಲಿ ಗೋಲ್ಡ್ ಮೆಡಲಿಸ್ಟ್ ವಿ ಗಾಟ್. ಇನ್ ಲಾಸ್ಟ್ ಅಕಾಡೆಮಿಕ್ ಇಯರ್ 3 ಸ್ಟೂಡೆಂಟ್ಸ್ ಗಾಟ್ ಯೂನಿವರ್ಸಿಟಿ ರ್ಯಾಂಕ್, ಯೂನಿವರ್ಸಿಟಿ ಫಸ್ಟ್ ರ್ಯಾಂಕ್, ಯೂನಿವರ್ಸಿಟಿ 4th ರ್ಯಾಂಕ್ ಇನ್ ಬಿ ಸಿ ಎ, 6th ರ್ಯಾಂಕ್ ಇನ್ ಬಿ ಬಿ ಎ ವಿ ಗಾಟ್. ವಿ ಆರ್ ವೆರಿ ಪ್ರೌಡ್ ಆಫ್ ದಟ್ ವಿಶ್ವಚೇತನ ಫ್ಯಾಮಿಲಿ. ಬಿಹೈಂಡ್ ದಿಸ್ ಸಕ್ಸಸ್, ಅವರ್ ಪ್ರಿನ್ಸಿಪಲ್, ಅವರ್ ಮ್ಯಾಡಮ್, ಅವರ್ ಸ್ಟಾಫ್ ಮೆಂಬರ್, 100% ಎಫರ್ಟ್ ಆಫ್ ಅವರ್ ಸ್ಟೂಡೆಂಟ್ಸ್ ಇಸ್ ದೇರ್. ವಿ ಆರ್ ವೆರಿ ಪ್ರೌಡ್ ಆಫ್ ದಟ್ ಟು ಬಿ ದ ಮೆಂಬರ್ ಆಫ್ ದಿಸ್ ಫ್ಯಾಮಿಲಿ. ಪರ್ಸೆಂಟೇಜಲ್ಲಿ ನೋಡಿದಾಗ 85% ಮೇಲೆ 96 ಸ್ಟೂಡೆಂಟ್ಸ್ ಇದ್ದಾರೆ. 85% ಡಿಸ್ಟಿಂಕ್ಷನ್ ಸ್ಟೂಡೆಂಟ್ಸ್ ಮೇಲೆ 96 ಸ್ಟೂಡೆಂಟ್ಸ್ ಇದ್ದಾರೆ.
ನೈಂಟಿ ಅಬೋವ್ ಮೇಲೆ ಇರ್ತಕ್ಕಂಥವ್ರು ನೋಡಿದಾಗ 47 ಸ್ಟೂಡೆಂಟ್ಸ್ ಇದ್ದಾರೆ. 90 ಅಬೋದಲ್ಲಿ ಇರ್ತಕ್ಕಂಥವ್ರು 47 ಸ್ಟೂಡೆಂಟ್ಸ್ ಇದ್ದಾರೆ. ಇದನ್ನು ನೋಡಿದಾಗ ನಮಗೆ ಖುಷಿ ಅಂತ ಅನಿಸುತ್ತೆ. ಇದಕ್ಕೆಲ್ಲ ಕಾರಣ ನಮ್ಮ ಪ್ರಾಂಶುಪಾಲರ ಒಂದು ಮಾರ್ಗದರ್ಶನ, ಆಮೇಲೆ ನಮ್ಮ ಹಿರಿಯ ಉಪನ್ಯಾಸಕರ ಒಂದು ಮಾರ್ಗದರ್ಶನ, ಆಮೇಲೆ ನಮ್ಮ ಪದವಿ ಶಿಕ್ಷಣದ ಉಪನ್ಯಾಸಕರ ಒಂದು ಮಾರ್ಗದರ್ಶನ, ಹೀಗೆ ಎಲ್ಲರ ಸಹಕಾರ ಇದರೆಲ್ಲ ಸ್ನಾತಕೋತ್ತರ ಪದವಿ ಎಲ್ಲ, ಆಮೇಲೆ ಪೋಷಕರ ಒಂದು ಸಹಕಾರ, ಇದು ವಿದ್ಯಾರ್ಥಿಗಳ ಪೋಷಕರ ಸಹಕಾರ, ಎಲ್ಲ ಸಹಕಾರದಿಂದ ಇಂಥ ಒಂದು ಸಾಧನೆಯನ್ನು ಮಾಡೋದಕ್ಕೆ ಅಂತೇಳಿ ಸಾಧ್ಯವಾಯಿತು. ಮುಂದಿನ ದಿನಗಳಲ್ಲಿ ಇನ್ನೂ ಕೂಡ ಉತ್ತಮವಾದ ಸಾಧನೆಯನ್ನು ಮಾಡ್ತೀವಿ ಅನ್ನೋ ಒಂದು ಭರವಸೆ ನಮಗೆ ಇದೆ ಎಂಬತಕ್ಕಂಥದ್ದು. ಈ ವರ್ಷದ ಫಲಿತಾಂಶದಲ್ಲಿ ನಾವು ನೋಡೋದಾದರೆ ತಾಲೂಕು ಮಟ್ಟದಲ್ಲಿ ಕಾಮರ್ಸ್ ವಿಭಾಗದಲ್ಲಿ ವಾಣಿಜ್ಯ ವಿಭಾಗದಲ್ಲಿ ನಮ್ಮ ವಿದ್ಯಾರ್ಥಿಗೆ ಮೇಲುಗೈ ಸಾಧಿಸಿರ್ತಕ್ಕಂಥದ್ದು. ಈ ರ್ಯಾಂಕ್ ಲಿಸ್ಟಲ್ಲಿ ನೋಡೋಕೆ ಬಂದಾಗ 20 ರ್ಯಾಂಕ್ ಲಿಸ್ಟಲ್ಲಿ ನೋಡಿದಾಗ 25 ಮಕ್ಕಳು ನಮ್ಮ ಕಾಲೇಜಿನ ಮಕ್ಕಳೇ ರ್ಯಾಂಕ್ ಲಿಸ್ಟಲ್ಲಿ ಇದ್ದಾರೆ ಅನ್ನೋದು ನಮಗೊಂದು ಸಂತೋಷವಾದಂತಹ ಒಂದು ಹೆಮ್ಮೆ ತರುವಂಥ ಒಂದು ವಿಚಾರ ಅಂತ. ಇನ್ನು ವಿಜ್ಞಾನ ವಿಭಾಗದಲ್ಲಿ ಬಂದಾಗ 2 ವಿದ್ಯಾರ್ಥಿಗಳು ಒಂದೇ ಸ್ಥಾನವನ್ನು ಅಲಂಕರಿಸಿದ್ದಾರೆ, 96.17%. ಅದರಲ್ಲಿ ವಿದ್ಯಾ ಡಿ ಅನ್ನೋ ಒಂದು ಮಗುವು PCMB ನಲ್ಲಿ 98.88% ತಗೊಂಡಿದೆ. 400 ಅಂಕಗಳಿಗೆ 395 ಅಂಕಗಳನ್ನು ಆ ವಿದ್ಯಾರ್ಥಿ ಗಳಿಸಿರ್ತಕ್ಕಂಥದ್ದು ಆಪ್ಷನಲ್ಸಲ್ಲಿ. ಈ ರೀತಿ ನೋಡಿದಾಗ ಅದು ತಾಲೂಕು ಮಟ್ಟದಲ್ಲಿ ವಿಜ್ಞಾನ ವಿಭಾಗದಲ್ಲೂ ಕೂಡ ನಮ್ಮ ವಿದ್ಯಾರ್ಥಿನೇ ಮೇಲುಗೈನ ಸಾಧಿಸಿರ್ತಕ್ಕಂಥದ್ದು. ಇಷ್ಟಿಂದ ನೋಡಿದಾಗ ಏಷ್ಯಾ ಖಂಡದಲ್ಲಿ ಒಂದು ಕಾಲಘಟ್ಟದಲ್ಲಿ ಏಷ್ಯಾ ಖಂಡದಲ್ಲೇ ಬೆಂಗಳೂರು ವಿಶ್ವವಿದ್ಯಾನಿಲಯ ದೊಡ್ಡ ವಿಶ್ವವಿದ್ಯಾನಿಲಯ ಅಂತ ಹೆಗ್ಗಳಿಕೆಯನ್ನು ಪಡ್ಕೊಂಡಿದ್ದು. ಅಂಥ ವಿಶ್ವವಿದ್ಯಾನಿಲಯದಲ್ಲಿ ಗ್ರಾಮೀಣ ಪ್ರದೇಶದಲ್ಲಿರುವಂಥ ಎಲ್ಲೋ ಒಂದು ಮೂಲಭೂತ ಸೌಲಭ್ಯಗಳಿಂದ ವಂಚಿತವಾಗಿರುವಂಥ ಈ ಒಂದು ಪ್ರದೇಶದಲ್ಲಿ ಒಂದು ಹಳ್ಳಿಗಾಡಿನ ಒಂದು ಮಗು ಪ್ರಥಮ ರ್ಯಾಂಕನ್ನು ಗಳಿಸುತ್ತೆ ಅಂತಂತಂದರೆ ಒಂದು ಹೆಮ್ಮೆ ಪಡುವಂಥ ಒಂದು ವಿಚಾರ. ಹಾಗಾಗಿ ಮೊದಲನೇ ರ್ಯಾಂಕೂ ನಮ್ಮದೇ ಇದೆ, 4ನೇ ರ್ಯಾಂಕ್ನೂ ಕೂಡ BCA ವಿಭಾಗದಲ್ಲಿ ಇದೆ. ಆಮೇಲೆ BBAನಲ್ಲೂ ಕೂಡ ಒಂದು ಮಗು ರ್ಯಾಂಕನ್ನು ಪಡ್ಕೊಂಡಿದೆ. ಕಳೆದ ಸಾರಿನೂ ಕೂಡ 3 ರ್ಯಾಂಕ್ ಬಂದಿತ್ತು, ಈ ಸಾರಿನೂ ಕೂಡ 3 ರ್ಯಾಂಕ್ ಇಲ್ಲಿ ಬಂದಿದ್ದಾವೆ. ಹಾಗಾಗಿ ನಮಗೆ ಒಂದು ಸಂತೋಷ ತರುವಂಥ ಒಂದು ವಿಚಾರ ಅಂತ ಹೇಳ್ತೀನಿ. ಈ ವಿಚಾರದಲ್ಲಿ ಭಾಗಿಯಾಗಿರೋ ನಿಮಗೂ ಕೂಡ ಅಭಿನಂದನೆಗಳನ್ನು ನಾನು ಸಲ್ಲಿಸ್ತಾ ಹೋಗ್ತೀನಿ. ಪೋಷಕರಿಗೆ ಏನು, ಇಲ್ಲಿನ ಸುತ್ತಮುತ್ತ ಇರೋ ಮಕ್ಕಳಿಗೆ ಇದು ಒಂದು ಬೆಸ್ಟ್ ಕಾಲೇಜ್ ಅಂತ ಹೇಳ್ಬೋದು. ಯಾಕೆ ಅಂದರೆ ಇಲ್ಲಿರೋ ಲೆಕ್ಚರರ್ಸು ವೆಲ್ ಎಜುಕೇಟೆಡು, ಮತ್ತು ಅವರು ಕೊಡ್ತಾ ಇರೋದು ಪ್ರಿನ್ಸಿಪಲ್ ಗೈಡ್ಲೈನ್ಸ್ ಮೇಲೆ ಏನು ಕೊಡ್ತಾರೋ ಅದನ್ನು ನಡ್ಕೊಂಡು ಅವರು ಸ್ಟೂಡೆಂಟ್ಸ್ಗೆ ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ. ಅವ್ರಿಗೆ ಮಕ್ಕಳಿಗೆ ಮಕ್ಕಳಾಗಿ ಅವರು ಹೇಳ್ಕೊಡ್ತಾ ಹೋಗ್ತಾರೆ. ಇಲ್ಲಿ ಇಲ್ಲಿ ಎಲ್ಲ ಫೆಸಿಲಿಟೀಸು ಮಕ್ಕಳಿಗೆ ಸಿಗುತ್ತೆ. ವ್ಯಾನ್ ಫೆಸಿಲಿಟೀಸು ಅವೆಲ್ಲನೂ ಮಕ್ಕಳಿಗೆ, ಎಜುಕೇಷನ್ನು ಸಹ ಅವರಿಗೆ ಸಿಕ್ಸ್ ಪ್ರಿಪ್ರೇಟಿಸ್ ಮಾಡ್ತೀವಿ. ಸಿಕ್ಸ್ ಪ್ರಿಪ್ರೇಟಿಸಲ್ಲಿ ಅವ್ರು ಏನು ಓದ್ತಾರೋ ಅದೇ ಫೈನಲ್ ಎಕ್ಸಾಮಲ್ಲಿ ಅವ್ರು ಪಡ್ಕೊಬೋದು. ಅದರಿಂದನೇ ಅವರು ಗುಡ್ ಮಾರ್ಕ್ಸ್ ತೊಗೊಂಡು ಗುಡ್ ಪರ್ಸೆಂಟೇಜ್ನ ತೊಗೊಳೋದಕ್ಕೆ ಆಗುತ್ತೆ. ಡಿಗ್ರಿ ಯಾರು ಕಂಪ್ಲೀಟ್ ಆದವರು ಅವರು ಮುಂದಕ್ಕೆ ಏನಾದರೂ ಓದಬೇಕಾದ್ರೆ ಸಿಟಿಗೆ ಹೋಗಬೇಕಾದಂಥರ ಇರುತ್ತೆ. ಬಟ್ ನಮ್ಮಲ್ಲಿ ಇಲ್ಲಿ ವಿಶ್ವಚೇತನ ಕಾಲೇಜಲ್ಲೇ MCOM ಇದೆ, ಆಲ್ರೆಡಿ ಇಲ್ಲೇ ಪೋಸ್ಟ್ ಗ್ರ್ಯಾಜುಯೇಷನ್ ಮುಗಿಸ್ಕೊಂಡು ಮತ್ತೆ ಇಲ್ಲಿ ಪೋಸ್ಟ್ ಗ್ರ್ಯಾಜುಯೇಷನ್ ಆದವ್ರಿಗೂ ಸಹ ದೇ ಆರ್ ಗೆಟಿಂಗ್ ಎ ಲೆಕ್ಚರ್ಸ್ ಚಾನ್ಸ್ ಸಿಗುತ್ತೆ. ಯಾಕಂದರೆ ಇಲ್ಲಿಂದ ಸಿಟಿಗೆ ಹೋಗೋದು ತುಂಬ ಕಷ್ಟ, ಇಲ್ಲಿರುವಂಥ ಟ್ರಾಫಿಕ್ ಇರ್ಬೋದು ತುಂಬ ಕಷ್ಟ ಆಗುತ್ತೆ, ಅದು 2 hours 3 hours ಮೇಲೆ ಆಗಬಹುದು. ಓಕೆ, ಅದನ್ನು ಇಲ್ಲಿ ಯುಟಿಲೈಸ್ ಮಾಡಿದ್ರೆ, ಓದೋದಕ್ಕೋಸ್ಕರ ಯುಟಿಲೈಸ್ ಮಾಡಿದ್ರೆ ಇಲ್ಲಿ ನಾವಿರ್ತೀವಿ, ಲೆಕ್ಚರ್ಸು ಯಾವ ರೀತಿ ಬೇಕನ್ನೋದನ್ನ ಕೊಡ್ತೀವಿ, ಅದನ್ನ ಟ್ರಾವೆಲಿಂಗ್ ಟೈಮಲ್ಲಿ ಇಲ್ಲೇ ಸ್ಪೆಂಡ್ ಮಾಡಿದ್ರೆ ಅವ್ರಿಗೆ ಒಳ್ಳೆ ಬೆನಿಫಿಟ್ ಆಗುತ್ತೆ. ಇನ್ನೊಂದು ಸಿ ಸುದ್ದಿ ಏನಂದರೆ, ಈ ಸತಿ MSc ಓಕೆ MS ಅನ್ನೋದನ್ನು ತೊಗೊಬಂದಿದ್ದೀವಿ PGಯಲ್ಲಿ. ಸೊ ಇವು ಸೈನ್ಸ್ ಬ್ಯಾಕ್ಗ್ರೌಂಡಿಂದ ಬಂದವರಂತಹ ಅಲ್ಲಿ ಹೋಗಿ ಬಿಡೋ ಬದಲು ಇಲ್ಲೇ ಬಂದರೆ ಓಕೆ ಹುಡುಗರಿಗೆ ವಿದ್ಯಾರ್ಥಿಗಳಿಗೆ ತುಂಬ ಒಳ್ಳೆಯದಾಗುತ್ತೆ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಹಾಗೆಯೇ ಈ ವಿಶ್ವಚೇತನ ಪದವಿ ಪೂರ್ವ ಮತ್ತು ಪ್ರಥಮ ದರ್ಜೆ ಸ್ನಾತಕೋತ್ತರ ಕಾಲೇಜು ಒಂದೇ ಚಾವಣಿಯಡಿ ಎಲ್ಲ ವಿದ್ಯಾಭ್ಯಾಸ, ಅಂದರೆ ಅದು PUC ಇರ್ಬೋದು, ಡಿಗ್ರಿ ಇರ್ಬೋದು, ಹಾಗೆ PG ಇರ್ಬೋದು, ಈ ಎಲ್ಲ ಕೋರ್ಸ್ಗಳನ್ನು ಒಂದೇ ಚಾವಣಿಯಡಿ ದೊರಕಿಸಿಕೊಡುವಂತಹ ಕೆಲಸವನ್ನ ಇಲ್ಲಿನ ಸಂಸ್ಥಾಪಕ ಪ್ರಾಂಶುಪಾಲರಾಗಿರುವಂತಹ ಪ್ರಕಾಶ್ ರೆಡ್ಡಿರವರು ನಡೆಸುತ್ತಿದ್ದಾರೆ. ಇದು ತಾಲೂಕಿಗೆ ಒಂದು ರೀತಿಯಾದಂತಹ ಗೌರವವನ್ನು ತಂದುಕೊಟ್ಟಿದೆ ಅಂದರೆ ತಪ್ಪಾಗಲಾರದು. ಇಂತಹ ಸಂದರ್ಭದಲ್ಲಿ ಪ್ರಾಂಶುಪಾಲರಾಗಿರುವಂತಹ ಪ್ರಕಾಶ್ ರೆಡ್ಡಿರವರು ತಮ್ಮ ಕೆಲ ಅನಿಸಿಕೆಗಳನ್ನು ನಿಮ್ಮ ಬ್ಲೂಮ್ ಟಿವಿಯೊಂದಿಗೆ ಹಂಚಿಕೊಂಡಿದ್ದು ಹೀಗೆ. ಪ್ರೆಸೆಂಟ್ 2019-20 ರಿಸಲ್ಟ್ಸ್ ತಂದಿರತಕ್ಕಂಥ ಎಲ್ಲ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳು. ಒಳ್ಳೆ ಪರ್ಫಾರ್ಮೆನ್ಸ್ ಮಾಡಿದ್ದಾರೆ ಈ ವರ್ಷ, ಎಸ್ಪೆಷಲಿ ಸೈನ್ಸಲ್ಲಿ ಕಂಪೇರಿಟಿವ್ ಪ್ರೀವಿಯಸ್ ಇಯರ್ಸ್ಗಿಂತಲೂ ಒಳ್ಳೆ ಮಾರ್ಕ್ಸ್ನ ತೆಗೆದು ಒಳ್ಳೆ ಸಕ್ಸಸ್ ರೇಟು ಜಾಸ್ತಿ ಆಗಿದೆ. ಹಾಗಾಗಿ ಪ್ರಥಮ ದರ್ಜೆಯಲ್ಲಿ ಅಂದರೆ ಉತ್ತಮ ಶ್ರೇಣಿಯಲ್ಲಿ, ದಟ್ ಇಸ್ ಡಿಸ್ಟಿಂಕ್ಷನ್ ಸ್ಟೂಡೆಂಟ್ಸ್, 96 ಸ್ಟೂಡೆಂಟ್ಸ್ ಬಂದಿದ್ದಾರೆ. ಇಸ್ ನನ್ನ ಫಸ್ಟ್ ಟೈಮ್ 96 ಸ್ಟೂಡೆಂಟ್ಸು ಬಂದಿರತಕ್ಕಂಥದ್ದು. ತುಂಬ ಕೆಳಮಟ್ಟದಿಂದ ಅಂದರೆ 65, 70, 75 ಇರ್ತಕ್ಕಂಥವರು 90 ಜಾಸ್ತಿ ತೊಗೊಂಡು 85 ಜಾಸ್ತಿ ತೊಗೊಂಡಿರ್ತಕ್ಕಂಥ ಸ್ಟೂಡೆಂಟ್ಸ್ ಮ್ಯಾಕ್ಸಿಮಮ್ಮೇ ಇದ್ದಾರೆ, ಮತ್ತು 90 ಜಾಸ್ತಿ ಬಂದಿರತಕ್ಕಂಥವರೇ 45 ಸ್ಟೂಡೆಂಟ್ಸು ನಮ್ಮಲ್ಲಿ ಇದ್ದಾರೆ ಈಗ. ಸೊ ಹಾಗಾಗಿ ಇಟ್ಸ್ ಎನ್ ಟೀಮ್ ವರ್ಕ್ ಬಿಟ್ವೀನ್ ಟೀಚರ್ಸ್, ಸ್ಟೂಡೆಂಟ್ಸ್, ಪೇರೆಂಟ್ಸ್,
ಪ್ರಿನ್ಸಿಪಲ್ ಆಫೀಸ್ ಅಡ್ಮಿನಿಸ್ಟ್ರೇಷನ್ ಎಲ್ಲ ಒಟ್ಟಿಗೆ ಸೇರಿ ಇದನ್ನೊಂದು ರಿಸಲ್ಟ್ನ ಕೊಡಿಸಿರ್ತಕ್ಕಂಥದ್ದು. ಮ್ಯಾಕ್ಸಿಮಮ್ ಸ್ಟೂಡೆಂಟ್ಸ್ ಎಫರ್ಟ್ಸು ಇಂಟ್ರೆಸ್ಟು ಭಿನ್ನ ಅಂತ ಹೇಳಿದ್ರೆ ತಪ್ಪಾಗತ್ತೆ. ವಿಭಿನ್ನ ಅಂದರೆ ಕಾಲೇಜಲ್ಲಿ ಏನು ಮಾಡಬೇಕೋ ಅದನ್ನು ಮಾಡಿಸ್ತಾ ಇದ್ದೀನಿ. ಒಂದು ಸ್ಟೂಡೆಂಟಿಗೆ ಏನು ಸಿಗಬೇಕೋ ಅದು ಸಿಗ್ತಾ ಇದೆ. ಒಂದು ಟೀಚರ್ ಏನು ಪಾಠ ಮಾಡಬೇಕು, ಏನು ಕ್ಲಾಸ್ ರೂಮಲ್ಲಿ ಹೆಂಗಿರಬೇಕು, ಔಟ್ಸೈಡ್ ಹೆಂಗಿರಬೇಕು ಅಂತಕ್ಕಂಥದ್ದು ಅವ್ರಿಗೆ ನಾನು ಪ್ರತಿ ಮೀಟಿಂಗಲ್ಲಿ ಕಲಿಸಿರ್ತೀನಿ. 90% ಅವರು ಅದನ್ನು ಫಾಲೋ ಮಾಡ್ತಾರೆ. ಹುಡುಗರನ್ನ ಹೆಂಗೆ ಕೆಲಸ ಮಾಡಿಸ್ಬೇಕು, ಹುಡುಗರ ಹತ್ರ ಹೆಂಗೆ ಕೆಲಸ ಮಾಡಿಸ್ಬೇಕು, ಹೌ ಟು ಎಕ್ಸ್ಟ್ರಾಕ್ಟ್ ದಿ ವರ್ಕ್ ಫ್ರಮ್ ದಿ ಸ್ಟೂಡೆಂಟ್ಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಹೌ ಯು ವಿಲ್ ಟೀಚ್ ಇಸ್ ಆಲ್ಸೋ ಇಂಪಾರ್ಟೆಂಟ್, ಅಟ್ ದ ಸೇಮ್ ಟೈಮ್ ಹೌ ಯು ವಿಲ್ ಎಕ್ಸ್ಟ್ರಾಕ್ಟ್ ದಿ ವರ್ಕ್ ಫ್ರಮ್ ದಿ ಸ್ಟೂಡೆಂಟ್ ಇಸ್ ಆಲ್ಸೋ ಇಂಪಾರ್ಟೆಂಟ್. ಸೊ ದಟ್ ಈಸ್ ಮೋರ್ ಇಂಪಾರ್ಟೆಂಟ್. ರೀಸನ್ ಬೀಯಿಂಗ್ ರಿಸಲ್ಟ್ಸ್ ಚೆನ್ನಾಗಿ ಬರ್ತಾ ಇದೆ, ಹುಡುಗರು ಡೆವಲಪ್ ಆಗ್ತಾ ಇದ್ದಾರೆ. ಸೊ ಸ್ಪೆಷಲೈಸ್ಡ್ ಟೀಚರ್ಸು ಒಂದು ಅವರ ಅನುಭವಗಳನ್ನು ಟೀಚರ್ಸ್ಗೆ ಕೊಡ್ತಾರೆ, ಟೀಚರ್ಸು ಆ ಅನುಭವವನ್ನು ವಿದ್ಯಾರ್ಥಿಗಳ ಮೇಲೆ ಇಂಪ್ಲಿಮೆಂಟ್ ಮಾಡ್ತಾರೆ. ಸೊ ಅನುಭವ ಇರತಕ್ಕಂಥ ಯಾವುದೇ ಒಂದು ಸ್ಪೆಷಲೈಸ್ಡ್ ಸಬ್ಜೆಕ್ಟ್ ಸ್ಪೆಷಲೈಸ್ಡು ಅವರು ಪಕ್ವ ಆಗಿರ್ತಾರೆ ಸಬ್ಜೆಕ್ಟಲ್ಲಿ, ಆ ಪಕ್ವವನ್ನು ಟೀಚರ್ಸ್ಗೆ ಎಕ್ಸ್ಪ್ರೆಸ್ ಮಾಡಿದಾಗ ಟೀಚರ್ಸು ಸ್ಟೂಡೆಂಟ್ಸ್ಗೆ ಎಕ್ಸ್ಪ್ರೆಸ್ ಮಾಡ್ತಾರೆ, ಸ್ಟೂಡೆಂಟ್ಸ್ ಅದನ್ನು ಯೂಸ್ ಮಾಡ್ಕೊತಾರೆ. ಈ ವರ್ಷನೂ ತೃಪ್ತಿ ಇದೆ, ಈ ವರ್ಷ ಸೈನ್ಸಲ್ಲಿ ಇನ್ನೂ ತೃಪ್ತಿ ಜಾಸ್ತಿ ಆಗಿದೆ. PUC ಆದಮೇಲೆ ಸೈನ್ಸ್ಗೆ ನೀಟು, CET, JEE ಈ ಮೂರಕ್ಕೂ ಸ್ಪೆಷಲೈಸ್ಡ್ ಟೀಚರ್ಸು ಬೇರೆ ಕಡೆಯಿಂದನೇ ಕರೆಸಿ ಅವ್ರ ಕಡೆಯಿಂದ ನಾವು ಟ್ರೈನಿಂಗನ್ನು ಕೊಡಿಸ್ತೀವಿ. ಎವ್ರಿ ಡೇ 2 to 3 hours ಅವ್ರಿಗೆ ಟ್ರೈನಿಂಗನ್ನು ಕೊಡಿಸಿ ಅದರಲ್ಲಿ ಮುಂದೆ ಬರೋದಕ್ಕೆ ವ್ಯವಸ್ಥೆ ಮಾಡ್ತಾ ಇದ್ದೀವಿ ನಾವು ಅವ್ರಿಗೆ. ಸೊ ಅದು ತುಂಬ ಉತ್ತಮ ಆಗಿರ್ತಕ್ಕಂಥ ಫ್ಯಾಕಲ್ಟಿ ಮೆಂಬರ್ಸ್ ಅದಕ್ಕೆ ಟೀಮ್ ಇದ್ದಾರೆ. ಸೊ ದೇ ಕ್ಯಾನ್ ಆಫರ್ ನೀಟ್ ಆರ್ CET ಆರ್ JEE. ಹೌದು, ರೂಪಿಸ್ಕೊತಾರೆ. ಲಾಸ್ಟ್ ಇಯರ್ ಒಂದು 70 ಸ್ಟೂಡೆಂಟ್ಸು ಆ ಗ್ರೂಪಲ್ಲಿದ್ದರು. ಸೊ ದೇ ಯುಟಿಲೈಸ್ಡ್ ದಿಸ್ ಫೆಸಿಲಿಟಿ ಆ್ಯಂಡ್ ಲೆಫ್ಟ್ ಟು ದಟ್ ಅವ್ರ ಪ್ರಾಕ್ಟೀಸು ಅವ್ರಿಗೆ ಪ್ರೆಷರ್ ಮಾಡಿ ಪ್ರಾಕ್ಟೀಸು ಮಾಡಿಸಿ ಪ್ರತಿ ದಿವಸ ಟೆಸ್ಟ್ಗಳನ್ನು ಮಾಡಿಸಿ ಆ ಎಕ್ಸಾಮಿನೇಷನ್ಸ್ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ನ ಫೇಸ್ ಮಾಡೋದಕ್ಕೆ ವ್ಯವಸ್ಥೆ ಮಾಡಿಕೊಡ್ತಾ ಇದ್ದೀವಿ. PUC ಆದಮೇಲೆ ಡಿಗ್ರಿಯಲ್ಲಿ ನಮ್ಮಲ್ಲಿ BCOM, BBA, BCA ಮೂರು ಕೋರ್ಸಸ್ ಇದೆ. ಮತ್ತು ಮಾಸ್ ಡಿಗ್ರಿ ಕೋರ್ಸಸ್ ಬಂದಾಗ MCOM, MSc ಕಂಪ್ಯೂಟರ್ ಸೈನ್ಸು. ನೀವು ಆನೇಕಲ್ಲಲ್ಲೇ ನೀವು MSc, MCOM ಫಸ್ಟ್ ಟೈಮ್ ನಮ್ಮ ಕಾಲೇಜಲ್ಲಿ ತರ್ತಿರ್ತಕ್ಕಂಥದ್ದು. ಸೊ ಇದನ್ನು ಉಪಯೋಗಿಸ್ಕೊಳ್ತಕ್ಕಂಥ ವಿದ್ಯಾರ್ಥಿಗಳು ಉಪಯೋಗಿಸ್ಕೋಬೋದು. ಸೊ ಇದಕ್ಕೋಸ್ಕರ ಬೆಂಗಳೂರಿಗೆ ಹೋಗಬೇಕು, ಅಲ್ಲಿಗೆ ಮಾಸ್ ಡಿಗ್ರೀಸ್ಗೋಸ್ಕರನೇ ಹೋಗಬೇಕು ಅನ್ನೋ ಒಂದು ವ್ಯವಸ್ಥೆ ಬೇಕಾಗಿಲ್ಲ, ಇಲ್ಲೇ ಇದೆ. ಮತ್ತು ನಮ್ಮ ಡಿಗ್ರಿಯಲ್ಲಿ ಈ ಸಲ 2019-20 16-19 ಬ್ಯಾಚ್ ಅಂತ ಹೇಳ್ತೀವಿ ಅದನ್ನು, ಆ ಬ್ಯಾಚಲ್ಲಿ BCA ವಿದ್ಯಾರ್ಥಿಗಳು ಇಬ್ಬರು ರ್ಯಾಂಕ್ ಬಂದಿದ್ದಾರೆ. ಒಂದು ಯೂನಿವರ್ಸಿಟಿ ಫಸ್ಟ್ ರ್ಯಾಂಕ್ ಬಂದಿದೆ ಮತ್ತು ಇನ್ನೊಂದು 4th ರ್ಯಾಂಕ್ ಬಂದಿದೆ. BBAದಲ್ಲಿ 6th ರ್ಯಾಂಕ್ ಬಂದಿದೆ. ಔಟ್ ಆಫ್ 10 ರ್ಯಾಂಕ್ಸು ನಮ್ಮಲ್ಲಿ 3 ಸ್ಟೂಡೆಂಟ್ಸು BCA ಮತ್ತು BBAದಲ್ಲಿ ಇದ್ದಾರೆ. ಸೊ ಅದು ಒಂದು ಹೆಮ್ಮೆ ಪಡ್ತಕ್ಕಂಥ ವಿಚಾರ. ಸೊ ಅವರು ನಮ್ಮಲ್ಲಿ ನಮ್ಮಿರ್ತಕ್ಕಂಥ ಒಂದು ಫೆಸಿಲಿಟೀಸ್ನ ಟೀಚರ್ಸ್ನ ಯುಟಿಲೈಸ್ ಮಾಡಿಕೊಂಡು ಮತ್ತು ಅವ್ರದ್ದು ಎಫರ್ಟ್ಸ್ ಮಾಡಿಕೊಂಡು ಅವ್ರ ರ್ಯಾಂಕನ್ನು ಪಡೆದಿದ್ದಾರೆ. ಸೊ ಯೂನಿವರ್ಸಿಟಿಯವರೆಲ್ಲ ಅದನ್ನು ಅಪ್ರಿಷಿಯೇಟ್ ಮಾಡ್ತಾ ಇದ್ದಾರೆ. MCOMಅಲ್ಲಿ 50 ಇದೆ. ಸೊ ಯೂನಿವರ್ಸಿಟಿಯಿಂದನೂ ಅವ್ರು ಬರ್ಬೋದು. 50% ಸೀಟ್ಸು ಅಂದರೆ 25 ಇನ್ನು 25 ನಮ್ಮ ಮ್ಯಾನೇಜ್ಮೆಂಟ್ ಕಡೆಯಿಂದನೂ ಇರ್ತದೆ. ಸೊ ಒಳ್ಳೆ ಮಾರ್ಕ್ಸ್ ಪಡೆದಿರ್ತಕ್ಕಂಥ ಯಾವುದೇ ಒಂದು ಪದವಿ ಸ್ಟೂಡೆಂಟು ನಮ್ಮ ಆನೇಕಲ್ ತಾಲೂಕಲ್ಲಿ, ಸೊ ಬಂದು ಅದನ್ನು ಆನ್ಲೈನಲ್ಲಿ ಅಪ್ಲೈ ಮಾಡ್ಕೋಬೋದು ಮತ್ತು ಡೈರೆಕ್ಟಾಗಿ ಬಂದು ನಮ್ಮಲ್ಲಿನೂ ಅಡ್ಮಿಷನ್ ಮಾಡ್ಕೋಬೋದು. ಅವ್ರಿಗೆ ಬೇಕಾಗಿರ್ತಕ್ಕಂಥ ಒಂದು MCOM ಪರಿಣಿತರು ಏನಿದ್ದಾರೆ ಸ್ಪೆಷಲೈಸ್ಡ್ ಟೀಚರ್ಸು ಅವ್ರಿಗೆ ಕರೆಸಿ ಅವ್ರನ್ನ ಪಾಠ ಮಾಡಿಸ್ತಾ ಇದ್ದೀನಿ. ಮತ್ತು MSc ಕಂಪ್ಯೂಟರ್ ಸೈನ್ಸ್ ಈ ವರ್ಷದಿಂದ ಸ್ಟಾರ್ಟ್ ಆಗ್ತಾ ಇದೆ. MSc ಕಂಪ್ಯೂಟರ್ ಸೈನ್ಸ್ ಎಲಿಜಿಬಿಲಿಟಿ BCA ಸ್ಟೂಡೆಂಟ್ಸ್ ಎಲಿಜಿಬಿಲಿಟಿ ಇರ್ತಾರೆ ಅಥವಾ BSc ಕಂಪ್ಯೂಟರ್ ಸೈನ್ಸ್ ಸ್ಟೂಡೆಂಟ್ ಎಲ್ಲ ಇದೆ ಸರ್. ಅದಕ್ಕೆ ಅನುಕೂಲಗಳು ಇದ್ದಾಗಲೇ ನಾವು ಮಾಡಿರ್ತೀವಿ. ಸೊ MCOMಗೆ ಅದಕ್ಕೆ ಬೇಕಾಗಿರ್ತಕ್ಕಂಥ ಕ್ಲಾಸ್ ರೂಮ್ಸ್ ಸಪ್ರೇಟ್ ಇದೆ ಮತ್ತು MSc ಕಂಪ್ಯೂಟರ್ ಸೈನ್ಸ್ ಲ್ಯಾಬೊರೇಟ್ರಿ ಅದಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ಸೌಕರ್ಯಗಳು ಅದನ್ನು ಆಲ್ರೆಡಿ ಮಾಡಿಕೊಂಡೇ ಅದನ್ನು ನಾನು ಮಾಡಿರ್ತಕ್ಕಂಥದ್ದು. ಸೊ ಅದು ಹುಡುಗರು ನೋಡೇ ಅದನ್ನು ಬೇಕಾದರೆ ಅಡ್ಮಿಷನ್ ಆಗ್ಬೋದು. ನಮ್ಮನ್ನು ನಂಬಿ ಪೋಷಕರು ಇಲ್ಲಿ ಅಡ್ಮಿಷನ್ ಮಾಡಿದ್ದಾರೆ, ಅವರಿಗೆ ನಾವು ನ್ಯಾಯ ಕೊಡಿಸಬೇಕು, ಅದನ್ನು ನಾನು ಕೊಡಿಸಿದ್ದೀನಿ. ಸೊ ಅದಕ್ಕೋಸ್ಕರ ನಮ್ಮನ್ನು ನಂಬಿ ಬಂದಿರತಕ್ಕಂಥ ಸ್ಟೂಡೆಂಟ್ಸ್ಗೂ ಮತ್ತು ಪೋಷಕರಿಗೂ ಮತ್ತು ನನ್ನ ಮಾತುಗಳನ್ನು ಕೇಳಿ ನನ್ನ ಮಾರ್ಗದರ್ಶನ ತಗೊಂಡು ಆ ಕ್ಲಾಸಲ್ಲಿನ ಇರತಕ್ಕಂಥ ಒಂದು ಅವಧಿಯಲ್ಲಿ ಮಕ್ಕಳನ್ನು ಡೆವಲಪ್ ಮಾಡಿದಾರಲ್ಲ ನಮ್ಮ ಟೀಚರ್ಸ್ಗೂ ಎಲ್ರಿಗೂ ಧನ್ಯವಾದಗಳನ್ನು ಹೇಳಿ. ಮತ್ತು ನಮ್ಮ ಕಾಲೇಜಿಗೆ ಬರ್ತಕ್ಕಂಥ SSLCಯಲ್ಲಿ 95% ಇದ್ದರೆ ಅವ್ರಿಗೆ PUCಯಲ್ಲಿ ಫ್ರೀ ಸೀಟನ್ನು ಕೊಡ್ತೀವಿ. ಓನ್ಲಿ ಡಿಪಾರ್ಟ್ಮೆಂಟ್ ಫೀಸ್ ಕಲೆಕ್ಟ್ ಮಾಡ್ಕೊತೀವಿ. ಮತ್ತು PUCಯಲ್ಲಿ 95% ಬಂದಿರತಕ್ಕಂಥ ಡಿಗ್ರಿಗೆ 95%ಗಿಂತ ಹೆಚ್ಚು ಇರತಕ್ಕಂಥ ಪ್ರತಿ ವಿದ್ಯಾರ್ಥಿಗೂ ಫ್ರೀ ಸೀಟನ್ನು ಕೊಡ್ತೀವಿ. ಮತ್ತು 90%-95% PUCಗಾಗಿರಲಿ ಅಥವಾ ಡಿಗ್ರಿಗಾಗಿರಲಿ ಸೇರ್ತಕ್ಕಂಥ ಯಾವುದೇ ವಿದ್ಯಾರ್ಥಿಗೆ 1/2 ಫೀಸನ್ನು ಕಲೆಕ್ಟ್ ಮಾಡ್ಕೊತೀವಿ. ಸೊ ಆ ಫೀಸಲ್ಲಿನೇ ಅವರು 2 PUC ಮತ್ತು 3 ಡಿಗ್ರಿನೂ
ಕಂಪ್ಲೀಟ್ ಮಾಡ್ಕೊಂಡು ಹೋಗ್ಬೋದು. ಬಟ್ 95%ಗೆ ಫ್ರೀ ಸೀಟು, 90 to 95 50% ಫೀಸ್. ಮತ್ತು ಸಮಾಜಕ್ಕೆ ಏನೋ ಒಂದು ಮಾಡಬೇಕು ಮಾಡಬೇಕು ಅಂದರೆ ಹೇಳೋದ್ರೆ ಆಗೋದಿಲ್ಲ. ಸಮಾಜಕ್ಕೆ ನೀನೇ ಡೈರೆಕ್ಟಾಗಿ ಹೋಗಿ ಏನು ಮಾಡೋಕ್ಕೂ ಆಗೋದಿಲ್ಲ. ಕೆಲವರು ಮಾಡ್ಬೋದೇನೋ ಅದನ್ನು ಗೊತ್ತಿಲ್ಲ. ಬಟ್ ನಾವು ಮಾಡ್ತಕ್ಕಂಥ ಸಮಾಜಕ್ಕೆ ಬೇಕಾಗಿರ್ತಕ್ಕಂಥ ಸ್ಟೂಡೆಂಟ್ಸು, ಮುಂದೆನೇ ಭವಿಷ್ಯಕ್ಕೋಸ್ಕರ ಬೇಕಾಗಿರ್ತಕ್ಕಂಥದ್ದು ಸ್ಟೂಡೆಂಟ್ಸ್. ಇವತ್ತು ಸ್ಟೂಡೆಂಟ್ಸು, ನಾಳೆ ಅವರು ಒಂದು ವ್ಯಕ್ತಿ, ಸಮಾಜಕ್ಕೆ ಒಂದು ವ್ಯಕ್ತಿ, ಬೇಕಾಗಿರ್ತಕ್ಕಂಥ ವ್ಯಕ್ತಿ, ಸಮಾಜವನ್ನು ತಿದ್ದತಕ್ಕಂಥ ವ್ಯಕ್ತಿ. ಆ ವ್ಯಕ್ತಿಗಳನ್ನು ಆದಷ್ಟು ತಯಾರು ಮಾಡಿ ಅಂತ ನಮ್ಮ ಟೀಚರ್ಸ್ಗೆ ಸಜೆಷನ್ಸ್ ಕೊಡ್ತಾ ಇರ್ತೀನಿ. ನನ್ನವರೆಗೂ ಬರ್ತಕ್ಕಂಥ ಪ್ರತಿಯೊಂದು ವಿದ್ಯಾರ್ಥಿಗೆ ಅದನ್ನೇ ಹೇಳ್ತಾ ಇರ್ತೀನಿ. ಡಿಸಿಪ್ಲೈನು, ಡೆಡಿಕೇಷನ್ನು ಇವೆಲ್ಲ ಇರಲೇಬೇಕಾಗತ್ತೆ. ಕಲ್ಚರ್ ಆಫ್ ದಿ ಸ್ಟೂಡೆಂಟ್ ಅಂತ ನಾನು ಹೇಳ್ತೀನಿ. ಪ್ರತಿ ಸ್ಟೂಡೆಂಟ್ಗೂ ಹೇಳೋದಷ್ಟೇ, ಪೇರೆಂಟ್ಗೂ ಹೇಳೋದಷ್ಟೇ, ಕಲ್ಚರ್ ಇರಬೇಕ್ರಿ ಸ್ಟೂಡೆಂಟ್ಗೆ ಅಂತ. ಸ್ಟೂಡೆಂಟ್ ಕಲ್ಚರ್ ಇದ್ದರೆ ಮಾರ್ಕ್ಸ್ ಹಿಂದೆ ಬರ್ತದೆ. ಸೊ ದಿಸ್ ಈಸ್ ಮೈ ಸಜೆಷನ್. ಯಾರೇ ಸ್ಟೂಡೆಂಟ್ ಆಗಿರಲಿ, ಮಿನಿಮಮ್ ಕಲ್ಚರ್ ಇರಲೇಬೇಕು. ಆ ಇಲ್ಲ ಅಂತೇಳಿದ್ರೆ ಅವನು ಸಕ್ಸಸ್ ಆಗೋದು ತುಂಬ ಕಷ್ಟ ಆಗುತ್ತೆ. ಮಾರ್ಕ್ಸ್ ಬರುತ್ತೆ ಹೋಗುತ್ತೆ, ಸಮಾಜಕ್ಕೆ ಬೇಕಾಗಿರ್ತಕ್ಕಂಥದ್ದು ಅವನ ಕಲ್ಚರ್, ಅವನ ಬಿಹೇವಿಯರ್, ಅವನ ಒಂದು ಯೂಸೇಜ್. ಇದನ್ನು ವೀಕ್ಷಕರೇ, ವಿಶ್ವಚೇತನ ಪಿ ಯು ಮತ್ತು ಡಿಗ್ರಿ ಕಾಲೇಜ್ ಮತ್ತು ಮಾಸ್ಟರ್ಸ್ ಕಾಲೇಜ್ ಏನಿದೆ, ಎಲ್ಲ ವಿದ್ಯಾರ್ಥಿಗಳು ವಿದ್ಯಾಸಂಸ್ಥೆ ಬಗ್ಗೆ ಮೆಚ್ಚುಗೆಯ ಮಾತುಗಳನ್ನು ಆಡಿದ್ದಾರೆ. ಅದೇ ರೀತಿ ಪೋಷಕರು ಮೆಚ್ಚುಗೆಯ ಮಾತುಗಳನ್ನು ಆಡಿದ್ದಾರೆ. ಲೆಕ್ಚರರ್ಸ್ ಸ್ಟಾಫ್ ಅಂತೂ ಪ್ರಿನ್ಸಿಪಾಲ್ ಡೈನಾಮಿಕ್ ಆಗಿದ್ದಾರೆ. ಅವರ ಮಾರ್ಗದರ್ಶನದಲ್ಲಿ ನಾವು ನಿಜಕ್ಕೂ ಉತ್ತಮ ಸಾಧನೆ ಮಾಡೋದಕ್ಕೆ ಸಾಧ್ಯ ಆಯಿತು ಅಂತಂತಾರೆ. ಕಟ್ಟಕಡೆಯದಾಗಿ ಅವರೊಂದು ಸಂದೇಶ ಹೇಳಿದರು, ಡಿಗ್ರಿ ನಂತರ ಏನು ಅನ್ನೋಂಥ ಯೋಚನೆ ಬೇಡ, ನಮ್ಮಲ್ಲಿ ಮಾಸ್ಟರ್ಸ್ ಡಿಗ್ರಿ ಇದೆ, ಮಾಸ್ಟರ್ಸ್ ಡಿಗ್ರಿಗೋಸ್ಕರ ಬೇರೆ ಊರುಗಳನ್ನ ಹುಡ್ಕೊಂಡು ಹೋಗೋದು ಬೇಡ, ಇಲ್ಲಿ ಬನ್ನಿ, ದೇಶಕ್ಕೆ ಒಂದು ಉತ್ತಮ ಪ್ರಜೆಯನ್ನಾಗಿ ನಾವು ಸಜ್ಜು ಮಾಡಿಕೊಡ್ತೇವೆ, ತಯಾರು ಮಾಡಿಕೊಡ್ತೇವೆ, ಹಾಗೆ ನಿಮಗೆ ಉದ್ಯೋಗಾವಕಾಶಗಳನ್ನು ಸಾಕಷ್ಟು ಲಭಿಸುತ್ತೆ ಹಾಗೆ ಅಂತಂದ್ಬಿಟ್ಟು ಇದೆಲ್ಲ ಸಂಪನ್ಮೂಲಗಳನ್ನು ಬಳಸ್ಕೊಂಡು ಆನೇಕಲ್ಲಿರುವಂಥ ಒಂದು ಗುಣಮಟ್ಟದ ಶಿಕ್ಷಣ ಸಂಸ್ಥೆ, ಕ್ವಾಲಿಟಿ ಎಜುಕೇಷನ್ಗೆ ಹೆಸರಾಗಿರುವ ವಿಶ್ವಚೇತನ ಕಾಲೇಜಿನ ಈ ಒಂದು ಸಂದರ್ಶನವನ್ನು ತಾವು ವೀಕ್ಷಿಸಬೇಕು ಹಾಗೆ ಅಂತ ಹೇಳ್ತಾ, ಒಂದು ವೀಕ್ಷಕರೇ, ನಮ್ಮ ಚಾನೆಲ್ ಜೊತೆಗೆ 5 ಚಾನೆಲ್ಗಳನ್ನ ನಾವು ವರ್ಕ್ ಮಾಡ್ತಾ ಇದ್ದೇವೆ. ಅದು ತಮಿಳುನಾಡಿನ ಡೆಂಕ್ನಿಕೋಟೆ, ಹೊಸೂರು, ಕೋಲಾರ, ಹೊಸಕೋಟೆ, ಬೆಂಗಳೂರು ನಗರ ಜಿಲ್ಲೆ, ಆನೇಕಲ್ಲು ಮತ್ತು ಎಲ್ಲ ಕ್ಷೇತ್ರದಲ್ಲೂ ಬರ್ತಿದೆ. ಇದನ್ನೆಲ್ಲ ತಾವು ನೋಡಬೇಕು. ನಮ್ಮ ಚಾನೆಲ್ ನಂಬರ್ 209. ಉಳಿಕೆ ಇನ್ನು 2-3 ಚಾನೆಲ್ದು ನಂಬರ್ಗಳನ್ನು ತಮಗೆ ಕೊಡ್ತೇವೆ, ಹ್ಯಾತ್ವೇ ಚಾನೆಲ್ ಬರುವಂಥದ್ದು. ವೀಕ್ಷಣೆ ಮಾಡಿ ಶಿಕ್ಷಣ ಆರೋಗ್ಯ, ಆರೋಗ್ಯವಂತ ಸಮಾಜ ನಿರ್ಮಾಣ ಮಾಡೋದಕ್ಕೆ ಇದು ಕಾರಣ. ಇಂಥ ಒಂದು ವಿಚಾರಧಾರೆಗಳನ್ನ ಜನಕ್ಕೆ ತಿಳಿಸಿಕೊಡುವಂಥ ಹೇಳುವಂಥ ಜವಾಬ್ದಾರಿ ಬ್ಲೂಮ್ ಟಿವಿ ಇದು. ಒಟ್ಟಿನಲ್ಲಿ ವಿಶ್ವಚೇತನ ಪದವಿ ಪೂರ್ವ ಮತ್ತು ಪ್ರಥಮ ದರ್ಜೆ ಸ್ನಾತಕೋತ್ತರ ಕಾಲೇಜು ಅತ್ಯುತ್ತಮವಾದಂಥ ಫಲಿತಾಂಶವನ್ನು ಪಡೆದುಕೊಂಡಿದೆ. ಈ ಬಾರಿಯ 74ನೇ ಸ್ವಾತಂತ್ರ್ಯ ದಿನಾಚರಣೆಯ ಸಂದರ್ಭದಲ್ಲಿ ಪ್ರತಿಭಾನ್ವಿತ ವಿದ್ಯಾರ್ಥಿಗಳನ್ನು ಅಭಿನಂದಿಸುವ ಮೂಲಕ, ಹಾಗೆಯೇ ಆ ಪೋಷಕರುಗಳಿಗೂ ಕೂಡ ಕೃತಜ್ಞತೆಗಳನ್ನು ತಿಳಿಸುವ ಮೂಲಕ ಒಂದು ಕಾರ್ಯಕ್ರಮ ಆಯೋಜನೆಗೊಂಡಿತ್ತು. ಎಲ್ಲರೂ ಕೂಡ ಒಂದು ರೀತಿಯಾದಂತಹ ಸಂತಸದಿಂದ ಈ ಒಂದು ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಎಲ್ಲರೂ ಕೂಡ ಒಂದು ರೀತಿಯಾಗಿ ಸಂಭ್ರಮಿಸಿದರು ಅಂದರೆ ತಪ್ಪಾಗಲಾರದು. ಮುಂದಿನ ದಿನಗಳಲ್ಲಿ ಈ ವಿಶ್ವಚೇತನ ಪದವಿ ಪೂರ್ವ ಮತ್ತು ಪ್ರಥಮ ದರ್ಜೆ ಹಾಗೆ ಸ್ನಾತಕೋತ್ತರ ಕಾಲೇಜು ಇನ್ನೂ ಉತ್ತಮವಾದಂಥ ಶಿಕ್ಷಣವನ್ನು ನೀಡಲಿ ಅಂತ ಆಶಿಸುತ್ತಾ ಇಂದಿನ ಸಂಚಿಕೆಯನ್ನು ಮುಕ್ತಾಯಗೊಳಿಸುತ್ತಿದ್ದೇವೆ. ನೀವು ಈ ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿ, ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ.